ಓಕೆ. ಸೊ ಕುಂತ ಮೇಲೆ ಅಲ್ಲಿಂದ ಮೇಲೆ ಹತ್ತಿ ಹೋಗಿ ಅದ್ರ ಆ ನೀರು ಕೆಳಗೆ ಬೀಳ್ತಿರ್ತದೆ ಆ ತಲೆ ಮೇಲೆ ಮೈ ಮೇಲೆ ಬೀಳೋ ಜಾಗದಾಗ ಕುಂತೀವಿ ಅಂದರೆ ಅದೊಂಥರ ಏನೋ ರೋಮಾಂಚನ ಆಕೈತಿ, ಮಜಾ ಬರ್ತದೆ ಅಂತ ಬೆನ್ನಿಗೆ ಮಸಾಜ್ ಕೊಟ್ಟಂಗೆ ಆಕೈತೆ ಅದು. ನಾವೇನು ಮಾಡಿದ್ವಿ, ಕೆಳಗೆ ಒಬ್ಬೊಬ್ಬರು ಕೈ ಹಿಡ್ಕೊಂಡು ಹಗರ್ ಕೂತ್ಕೊಂಡು ನೀರಿನ ಕೆಳಗೆ ಕೂತ್ವಿ. ನೀರು ಮೈ ಮೇಲೆ ಬೀಳಾಕತ್ತಾವಲ್ಲ, ಅದೆಷ್ಟು ರಿಲೀಫ್ ಆಗತ್ತೆ ಗೊತ್ತಲ್ಲ, ಆ ನೀರು ಬೀಳೋ ಹೊಡೆತಕ್ಕೆ ತಂಡಿದ್ದಿದ್ದು ಹೋಗಿ ನಮಗೆ ಬಿಸಿ ಹತ್ತಾಗತ್ತೆ ಮೈಗೆ, ಅಷ್ಟು ಫೋರ್ಸ್ ಬೀಳಾತೈತಿ ನೀರು ಅದು. ಅಂದ್ರೆ ಕೆಳಗೆ ಆಳಿಲ್ಲ, ಮೇಲಿಂದ ನೀರು ಬೀಳಾತೈತಿ. ಫಾಲ್ಸ್ ಟೈಪ್ ಅಂದ್ರೆ ಫಾಲ್ಸ್ ಆ ಕಡೆ ಮುಂದಿರ್ಬೋದು, ಬಟ್ ನಾವು ಕುಂತಿದ್ದ ಜಾಗದಾಗ ಕೆಳಗೆ ಒಂಥರ ಕೊಂಡದ ಥರ ಐತಿ, ಅದು ಒಂಥರ ಕಲ್ಗಿಲ್ಲ ಅದಾವ. ಸೊ ಅಲ್ಲಿ ನೀರು ಹರಿದು ಬಿದ್ದು ಕೆಳಗೆ ಹಳ್ಳದ ಗತೆ ಹೊಂಟೈತಿ. ಸೊ ಆ ಬೀಳೋ ಜಾಗದಾಗ ನಾವು ಕುಂತೀವಲ್ಲ, ನಮಗೆ ಅದೊಂಥರ ರಿಲೀಫ್. ಅಲ್ಲಿ ನಮಗೇನು ಜೀವ ಕಳ್ಕೊಳ್ಳೋಂಥ ನೀರೇನು ಇರಲಿಲ್ಲ, ನಾರ್ಮಲ್ ಇತ್ತು. ಬಟ್ ಬಂಡಿ ಭಾಳ ಜಾರ್ತಿದ್ವು, ಕಲ್ಲು ಮ್ಯಾಗೆ ಇಟ್ಟು ಹಗರ್ ಕಿಡ್ಬೇಕು, ಯಾಕಂದ್ರೆ ಕೊಪ್ಪಿ ಜೊಂಡು ಭಾಳ ಕಟ್ಟಿಬಿಟ್ಟಿತ್ತು. ಅಲ್ಲಿ ಯಾರೋ ಜನ ಇದಿಲ್ಲ, ಸಂಪರ್ಕ ಇಲ್ಲ ಅಲ್ಲಿ ಮಂದಿಗೆ, ಯಾಕಂದ್ರೆ ಭಾಳ ಮಂದಿಗೆ ಗೊತ್ತಿಲ್ಲ ಪ್ಲೇಸ್ ಐತೆ ಅಂತೇಳಿ. ಸೊ ಅಲ್ಲಿ ಯಾರೂ ಹೋಗೋದಿಲ್ಲ, ಹೆದರ್ತಾರಂತ ಅಲ್ಲಿ ಏನೋ ಹಿಂಗೆ ಅಕ್ಕತ್ತಂದ್ರೆ. ಬಟ್ ಅಲ್ಲಿ ಹೋದಾಗ ನಮಗೆ ನಂಗೆ ಅನಿಸಿಲ್ಲ, ಚೆನ್ನಾಗಿ ಅನಿಸ್ತು. ಕೆಳಗೆ ಹೇಳಿದ್ವಿ, ನೀರೆಲ್ಲ ಮುಸ್ಕೊಂಡು ಆಟ ಹಾಕತ್ವಿ. ಈಗ ಅಲ್ಲಿ ಏನದು ಗೊತ್ತಾ, ನಮಗೆ ನಮ್ಮ ಹುಡುಗರಿಗಿಬ್ರು ಮ್ಯಾಲೆ ಹತ್ತಿ ತಡೆಂತ ಹೋದ್ರೆ, ಈಗ ಶಿವ್ಯ ಮತ್ತು ನಾವೇ ಇಬ್ರು ಕೂಡ ಮ್ಯಾಲೆ ಹೋಗ್ಯಾರ. ಅವ್ರು ಹೋಗಿ ಒಂದು 15 ನಿಮಿಷ ಆತ ಮ್ಯಾಲೆ ಹೋಗಿ, ನಾವೇನು ಅನ್ಕೊಂಡು ಅಲ್ಲಿ ಬತ್ತಿ ಹೊಡ್ಯಾಕ ಹೋಗಿರ್ಬೋದು ಇವ್ರು ಹುಡುಗರು ಅಂತೇಳಿ ನಾವು ತಿಳ್ಕೊಂಡ್ವಿ. ಈ ಮಕ್ಕಳು ಹೋಗಿ ಹೋದ್ರು ಬರವಲ್ರ ಹೊಳ್ಳಿ, ಅರ್ಧ ತಾಸು ಕಟ್ಲೆ ಬರತ್ತಿಲ್ಲ, ಒದರಿದ್ವಿ, ಕೇಳಲಿಲ್ಲ. ನಮಗೆ ಹೆದರಿಕೆ ಬಂತು, ಯಾಕಂದ್ರೆ ಮೊದಲ ಇವನ್ನ ಹೇಳ್ದವ ಇವನ ಶಿವಾನ ಇಲ್ಲ ಅಲ್ಲಿ ಜಾಗ ಹಂಗಿಲ್ಲ, ಸ್ವಲ್ಪ ಅಡ್ವೆಂಚರಸ್ ಪ್ಲೇಸ್ ಐತಿ, ಅಲ್ಲಿ ಹೋದಾಗಿಂದ ಕೆಟ್ಟ ಘಟನೆ ಹಾಕೋ ಅಂತೇಳಿ ಹೇಳಿದ ಮಗನ ಕಾಣೋಲ್ಲ ಅನಿಸ್ಬಿಡ್ತು. ಈಗ ನಾನು ರಾಗಣ ಮತ್ತು ಒಳ್ಳೊಳ್ಳೆ ಅಲ್ಲಿ ಜಾಗ ಮಾಡಿದ್ಬಿಟ್ಟು ಮತ್ತು ಹಿಂಗೆ ಮಗನ ನೋಡ್ಕೊಳತ್ತಿ, ಏನಾ ತೂಬ ಇದೆ ಅಂತೇಳಿ. ಇಲ್ವ ಮ್ಯಾಲೆ ಹೋಗೋಂಬ ಅಂತಂದ್ರೆ ಮ್ಯಾಲೆ ಹತ್ತಿದ್ವಿ, ಮ್ಯಾಲೆ ಹತ್ತಿ ನೋಡ್ತೀವಿ ಮಕ್ಕಳು ಇವ್ರು ಹಗರ್ಕ ಹಿಂಗೆ ಕಳ್ಳ್ರಂಗೆ ಬಗ್ಗೆ ಕುಂತಾರಲ್ಲಿ, ಏನು ಬಗ್ಗೆ ನೋಡ್ತಾರೆ ಮಕ್ಕಳು ಹೇಳ್ತೀವಿ. ನಾವು ಹೋಗಿ ಹಿಂದೆ ಅವ್ಕಂದು ಹೆದರಿಬಿಟ್ಟು ಕಪ್ಪಂದು ಹೆದರಿಬಿಟ್ಟು ಮಕ್ಕಳು ಯಾಕೆ ಹಿಂಗೆ ಮಕ್ಕಳು ಮಾಡಿದ್ರೆ, ಮಕ್ಕಳು ಒದರಿದ್ರೆ ಕೇಳೋದು ನಿಮಗೆ ನಾಯಿಗತ್ತೆಲ್ಲ ಸಾಯಕತ್ತು ನಾವು ಬಾಯಿ ಬಡ್ಕೊಂಡು ಒಬ್ಬರ ಕೆಳಗೆ ಬರ್ಬೇಕಿಲ್ಲ ಅಂತೇಳಿ. ಇಲ್ಲೇ ಬಾಯಿ ಕೇಳಿಸ್ತು ಅಂದ್ರೆ ಅದಕ್ಕೆ ನಾವು ಹಿಂಗೆ ಕಿವಿಯಾಗಿ ಕೇಳಿಸ್ಕೊಂಡೆ. ಅಲ್ಲೇ ಒಂದು ಹುಡುಗ ಹುಡುಗಿ ನಂಗೆ ಕಟ್ಟಿದ್ರು. ಈಗ ಅಂಥ ಪ್ಲೇಸ್ ಅಲ್ಲಿಂದ ಮ್ಯಾಲಿಂದ ಬಂದು ಹುಡುಗ ಹುಡುಗಿ ಆಲ್ಮೋಸ್ಟ್ ಈ ನಿಮ್ಗೆ ಗೊತ್ತಿದ್ದೈತಿ ರೀ, ಇದ್ರಾಗ ಏನು ಮುಚ್ಚಿಟ್ಕೊಳ್ಳೋ ಅಂತ ಮ್ಯಾಟರ್ ಇಲ್ಲ. ಹೆಂಗೆ ಅಂತೇಳಿದ್ರೆ ಈಗ ಸ್ವಲ್ಪ ಮಂದಿ ಲವರ್ಸ್ ಅದಾರ ಅಂತೇಳಿದ್ರೆ ಅವ್ರಿಗೆ ಒಂದು ಪರ್ಸನಲ್ ಜಾಗ ಸಿಕ್ಕತ್ತಪ್ಪ, ಅಲ್ಲಿ ಯಾರು ಜನಸಂಪರ್ಕ ಇಲ್ಲ ಜಾಸ್ತಿ ಅಂತೇಳಿದ್ರೆ ಅಲ್ಲಿ ಹೊಕ್ಕಾರು. ನಾನು ಅನ್ಕೊಂಡೆ ಇವನವನು ಎಂಥ ಧೈರ್ಯ ಐತಲಿ, ಅವ್ನು ಹುಡುಗಿ ಕರ್ಕೊಂಡು ಇಂಥಲ್ಲಿ ಬಂದಾನಲ್ಲ, ಏನಾಗ್ತಿದ್ದ ಅಂತೇಳಿ. ಇಲ್ಲಿ ಸುಮ್ಮೀರ ಅವ್ರು ಇಲ್ಮಟ ಬಂದಾರ ಅಂದ್ರೆ ನೋಡಲ್ಲಿ ನಗಾಕ ತಳಕಿ ಅವ್ರು ಏನೋ ಮಾಡಾಕತ್ತಾರ ನೋಡ್ತೀನಿ ಅಂತ ಇವನ್ನ ಈ ಮಕ್ಕಳು ನಿಂತಾರೆ. ಯಾಕಂದ್ರೆ ಅವ್ರಿಗೆ ಮೊಬೈಲಾಗ ನೋಡಿ ಸಾಕಾಗದಾರ ಎಂಥದ್ದೆಲ್ಲ ಕೆಟ್ಟದಲ್ಲಿ ಹುಡುಗ ಹುಡುಗಿ ಮಾಡ. ನಾನು ಅಂದು ಎಲ್ಲ ನೋಡು ಹುಡುಗ ಹುಡುಗಿ ಬಂದ ಅವ್ರ ಲವರ್ಸ್, ಅವ್ರ ಪರ್ಸನಲ್ ಪಾರ್ಟ್ ಪಾಯಿಂಟ್ ಪಾರ್ಟ್ ಅಲ್ಲ ಸಾರಿ ಪಾಯಿಂಟ್ ಪರ್ಸನಲ್ ಪಾಯಿಂಟ್ ಇರ್ತೈತಿ, ಅವ್ರ ಪರ್ಸನಲ್ ಟೈಮ್ ಇರ್ತೈತಿ, ಅದನ್ನ ಬಿಟ್ಟು ಬಿಡ್ರಿ ಅವ್ರಿಗೆ. ಅವ್ರು ಎಂಜಾಯ್ ಮಾಡ್ಕೊಂಡು ಬರಲಿ, ಬೇಕಾದ್ರೆ ಬಂದ ಮೇಲೆ ಜಾಯಿನ್ ಮಾಡ್ರಿ ಅನ್ನೋನು, ಬೇಗ ತಿನ್ನೈತಿ ತಿನ್ನ ಅಷ್ಟಕೊಂಡ ತಿನ್ನಿಸ್ತಾನೆ ತಿನ್ರಿ ಅನ್ನೋನು. ಕುಡಿಯೋದ್ರೆ ನಿಮ್ಮ ಕಡೆ ಐತಿ, ಬೇಕಾದ್ರೆ ಸರಿಯನ್ನು ಕೊಡಗೋರಿಗೆ ಕುಡ್ಕೊಂಡು ಕುಡ್ಕೋತಾರ ಅಂತ ನಾವು ಅಂದ್ವಿ. ಇಲ್ಲ ನಾವು ನೋಡ್ತೀವಿ ನೋಡ್ತೀವಿ ಅಂದ್ರೆ ಬೇಡ ಹೊಡ್ಸ್ಕೊಂತೀವಿ ಬಾ ಅಂತ ಅಂದ್ವಿ. ಹಾ ಆಯ್ತು ತಗೋಪ್ಪ ಅಂತ ಮುಂದೆ ಹತ್ತಿವಿ. ಮುಂದೆ ಬರ್ಬೇಕನ್ನತ್ತೇನ ಕ್ವಾಕ್ 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 ನಗ ಕತ್ ಬಿಡ್ತಾ ಹುಡುಗಿ ಒಂದು ಜೋರ್ ಜೋರ್ ಅಂತೇಳಿ. ಆ ನಗು ಹೆಂಗಿತ್ತು ಗೊತ್ತಾ, ಬೈದಾವ ನಾನು ಫಸ್ಟಿಗೆ ಅವ್ರಿಗೆ ಬ್ಯಾಡ್ಲೆ ನೋಡಕ್ ಹೋಗ್ಬೇಡ್ರಿ ಅವ್ರ ಪಾಡಿಗೆ ಅವ್ರು ಇರ್ಲಿ ಅಂತೇಳಿ. ಆ ನಕ್ಕಿದ್ ಕೇಳಿ ನನಗೆ ರೋಮಾಂಚನ ಆತ ನೋಡಿ, ಯಾಕಂದ್ರೆ ಹುಡುಗಿ ದುನಿ ಕೇಳಿ ನನಗೆ ಈ ನೋಡ್ಬೇಕಪ್ಪ ಅನಿಸ್ಬಿಡ್ತಕ್ಕಿ. ನಾನು ಕೆಳಗಿದ್ದವ್ರಿಗೂ ಇಲ್ಲಲ್ಲೇ ಮತ್ತೆ ಹಿಂಗೆ ಹುಡುಗಿ ದನಿ ಬರತೈತಿ, ಇದ್ದವ್ರು ಬಂದರೆಲ್ಲ ಹತ್ತಿ ಬಿಡ್ರಿ. ನಮ್ಮ ಇವಾಗ ಘಟದ ಗಜ ಒಮ್ಮೆ ಕೇಳ್ಕೊಂತಾರೆ, ಯಾಕಂದ್ರೆ ಅವ್ರು ವೇಟ್ ಬಾಡಿ ದಬಾಶ್ ಬಿಟ್ಟೈತಲ್ಲ, ಹತ್ತಿ ಮ್ಯಾಲೆ ಬರ್ಬೇಕಂದ್ರೆ ಅವ್ನು ತ್ರಾಸ. ಎಲ್ಲರೂ ಹತ್ತಿ ಹುಡುಕಾಡಿದ್ ಹುಡುಕಾಡಿದ ಅಲ್ಲಿ ನೋಡಿದ್ ಇಲ್ಲಿ ನೋಡಿದ್ ಈಗ ಸಿಗಲಿಲ್ಲ. ಕಡೆಗೆ ಇವರು ಮಕ್ಕಳು ಕಾಡಿಸ್ಬೇಕಲ್ಲ, ಆಕಿ ನಗು ನಿಲ್ಬೇಕಂತೇಳಿ ಯಾಕೆ ಹೊಡೋದು ಚಿರೋದು, ನಾ ಬಂದೇನ್ರಿ ಕಾಡಿಸ್ತೀನಿ ನೋಡಿ ಹಂಗಿಂಗೆ ಅಂತ ಚಿರಾಕತ್ತಾರ. ಆಕಿ ನಾ ಅದಕ್ಕಿಂತ ಜಾಸ್ತಿ ನಗ ಕತ್ಬಿಟ್ಲ. ಈ ಬರ್ ಒಂದ್ಸಲ ನಕ್ಕರ ಚಂದ, ಈ ಎಂಥ ಹುಡುಗಿ ಅಂಥ ಜಾಗದಾಗ ಯಾರ ಏ ಅಂತಂದ್ರೂ ಹೆದರ್ ಪಾಪ. ಆಕಿ ಅಷ್ಟು ಜೋರ್ ಜೋರ ಅದು ಮನಸ್ಸಿಗೆ ಹಿತ ಆಗುವಷ್ಟು ಜೋರ್ ಜೋರ್ ನಗಾಕತ್ತಾಳ ಅಂತ ಹೇಳಿದ್ರೆ ಪಾಸಿಟಿವ್ ಪಾಯಿಂಟ್ ಹೋತ, ಮನಸ್ಸೊಳ ಇದ್ದಿದ್ದ ಆಸೆ ಹೋತ, ನೆಗೆಟಿವ್ ಪಾಯಿಂಟ್ ಸ್ಟಾರ್ಟ್ ಆಗ್ತಮ್ಮ. ಮತ್ತೆ ಹೇಳಿ ತಮ್ಮ ಏನೋ ಹೊಲಿಗೆ ರೈತಲಿ, ಇಲ್ಲಿ ಏನೋ ಆಕತ್ತಂತ ಹೇಳಿದ್ದವ ನಗು ಕೇಳಾಕತ್ತದ ಅಂದ್ರೆ ಏನೋ ಸೀನ್ ನಡೀತೈತಿ, ಪಕ್ಕ ಬೇಡ ಇದೇನೋ ನಡೆಯಕತ್ತೈತಿ ಇಲ್ಲಿ, ಬೇಡ ನೆಗೆಟಿವ್ ಪಾಯಿಂಟ್ ನಡಿ ಅಂತೇಳಿ ಕರ್ಕೊಂಡು ಹೊಂಟ್ವಿ. ಕರೆದು ಬಿಟ್ಟಿನಿ, ಈಗ ಇದು ನನ್ನ ತಿಂಡಿ, ಉಳಿದವ್ರಿಗೆಲ್ಲ ಐತಿವಾ ಧ್ವನಿ ಕೇಳತ್ತಂತ ಕರ್ದಿನಿ, ಅವ್ರಿಗೆ ನೋಡ್ಬೇಕು ನಾ ಆಸೆ ಆಗ್ಬಿಟ್ಟತೆ. ಯಾಕಂದ್ರೆ ಧ್ವನಿ ಅಷ್ಟು ಚಂದ ಇತ್ತು, ನಾ ಪ್ರಾಮಿಸ್ ಬಿಡ್ತೀನಿ, ಆ ಧ್ವನಿ ಕೇಳಿದ್ರೆ ನೀವು ಹೋಗಿದ್ರಿ ಇಲ್ಲ ಆಕೆ ನೋಡಬೇಕು ಅನ್ನೋ ಲೆಕ್ಕಕ್ಕೆ ಹೋಗಿದ್ರಿ. ಯಾಕಂದ್ರೆ ಹುಡುಗರ ಅಂದಮೇಲೆ ಆಲ್ಮೋಸ್ಟ್ ಅವ್ರಿಗೆ ಇರುತ್ತಲ್ಲ ಒಂದು ಮನಸ್ಸೊಳಗು, ಚಂದ ನುಡುಗಿ ಚಂದ ಅದಾಳ, ಚಂದ ನುಡುಗಿದ ಧ್ವನಿ ಚಂದ ಐತೆ ಅಂತೇಳಿದ್ರೆ ಅಕ್ಕಿ ನೋಡ್ಬೇಕು ಅನ್ಸುತ್ತೆ. ಸೊ ಆ ಪಾಯಿಂಟ್ ಆಫ್ ವ್ಯೂ ಒಳಗೆ ಇವ್ರ ಮಕ್ಕಳು ನೋಡತ್ತೀವಿ ಅಂತ ನಿಂತ್ರ ಕಡೆ ಕಾಲ ಟೈಮ್ ಕತ್ಲೆ ಬೇಡ ಹೋಗಿ ಬರ್ರಿ ಅಂತ ಗಂಟೆ ಬಿದ್ದೆ. ಮಳಿ ಒಳಗೆ ಸಿಡ್ಲಿನ ಸೌಂಡ್ ಶುರು ಆಗ್ಬಿಟ್ಟು ಖಡ್ ಖಡ್ ಕಡಲ್ ಅಂತೇಳಿ, ಗಂಡ ಮಕ್ಕಳು ಹೆದರಾಕತ್ತೀವಿ. ಯಾಕೆ ಹೇಳ್ರಿ, ನಾವಿದ್ದೆ ಜಂಗಲ್ನಾಗ ಸ್ಪಾರ್ಕ್ ಎಲ್ಲಾದರೂ ಹೊಡಿಬೋದು, ಅದು ಹೇಳಕ್ ಬರೋದಿಲ್ಲ ಸ್ಪಾರ್ಕ್ ಅಂದ್ರೆ ಸಿಡ್ಲ. ಆ ಹೆದರಿಕೆ ಸುಮ್ಮನೆ ಏನು ಮಾಡಿದ್ವಿ, ಬ್ಯಾಳೆ ಇಷ್ಟು ಇಂಥ ಜಂಗಲ್ನಾಗ ಬಂದು ಮಾಡೋ ಸರಿಯಲ್ಲ ನಡ್ರಿ ಹೋಗೋಣ ಕೆಳಗಂದ್ಮೇಲೆ ಆವಾಗ ಹೆದರಿ ಬಂದರು. ಬಟ್ ಇಲ್ಲೇ ನಮಗೆ ಜಾಸ್ತಿ ಶಾಕ್ ಆಗಿದೆ ಗೊತ್ತನ, ಅಲ್ಲಿ ಸಿಡ್ ಹೊಡಿಲಿಕ್ಕೂ ನಮ್ಮ ಮನಸ್ಸಿಗೆ ಒಂದು ಸಿಡ್ಲು ಹೊಡೆದಿತ್ತು. ಯಾಕಂದ್ರೆ ಆ ಹುಡುಗಿ ಅಂತ ಸಿಡ್ಲು ಹೊಡೆದ್ರು ನಾಗೊಂದು ನಿಲ್ಲಿಸ್ಲಿಲ್ಲ ಆಕೆ, ಆಕೆ ನಗೊಂದು ನಗನ ಕತ್ಬಿಟ್ಲು ಮತ್ತೆ ಹೇಳಿ. ಅವಾಗ ಒಬ್ಬೊಬ್ಬಂಗೆ ಹರಿತೊಂಟ ಆಕೆ, ಏನ್ಲಿ ತಮ್ಮ ಇದು ಗಂಡ್ಮಕ್ಳಾಗ ನಮಗೆ ಡೀಲ್ ಆಗಕತ್ತವೆಲ್ಲ, ಇಂಡಿಕೇಟರ್ ಹತ್ತಿವ ಆಕೆ
ದೊಡ್ಡ ಸೀನ್ ನಾವು ಅನ್ಕೊಂಡು ನಾ ಇಮ್ಯಾಜಿನೂ ಮಾಡಿದ್ದಿಲ್ಲ ಅದನ್ನ, ನಮ್ಮ ಹುಡುಗರು ಯಾರು ಇಮ್ಯಾಜಿನ್ ಮಾಡಿದ್ದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಗಟ್ಟೋದ ಗಜ ಲೈಫ್ ಒಳಗೆ ಯಾವತ್ತೂ ಎಣ್ಣೆ ಹೊಡೆದವಲ್ಲ ಅವಂಗ ಎಣ್ಣೆ ಹೊಡೆಯರ್ಕೊಂಡ್ರೆ ಆಗ್ಬಿಡೋದಿಲ್ಲ. ನಾರ್ಮಲಿ ಇಬ್ರು ಕುಂತ್ರನ್ನು ಸುಮ್ಮನೆ ಕುಂದ್ರಬೇಕು ನೀವು ಅಂತ ಬೈತಾನೆ. ಯಾಕಂದ್ರೆ ಈ ಗುಟ್ಕಾ ತಿನ್ನೋರು ಸ್ವಲ್ಪ ಎಣ್ಣೆ ಹೊಡೆ ಏನು ಮಾಡ್ತಾರೆ, ಕಾರ್ ಕಡೆ ಕುಂತ್ರನ್ನ ಉಗುಳಿಗಳೆಲ್ಲ ಎಲ್ಲ ರಾಡಿ ಮಾಡಿಬಿಡ್ತಾರೆ, ಅವಂಗೆ ಆಗ್ಬಿಡೋದಿಲ್ಲ ಅದು. ಅವರಪ್ಪ ಬೈತಾರೆ ಮನೆಯಾಗ. ಸೊ ಅದಕ್ಕೆ ಅವ್ನು ಮೊದಲ ವಾರ್ನಿಂಗ್ ಮಾಡಿದ್ದ. ಬಟ್ ನೀವು ಕೆಳಗೆ ನೋಡ್ತೀವಿ ಇವು ಮಕ್ಕಳು ಕುಡಿಬೇಕಂತೇಳಿ ನಾಲ್ಕು ನಾಲ್ಕು ಕೊಟ್ಟರೆ ಎರಡು ಬಾಟ್ಲಿ ಬರ್ತಾವಂತ, ಅವು ದೊಡ್ಡ ದೊಡ್ಡ ಬಾಟ್ಲಿ ಅಂತಾರೆ ಅವರು. ಸೊ ಟೋಟಲ್ 12 ಕೊಟ್ಟರಿತ್ತು, 3 ಬಾಟ್ಲಿ ತೊಗೊಂಡಿದ್ರು ಅವರು. 3 ಬಾಟ್ಲಿಗೆ ಅವ್ರು 1 ಬಾಟ್ಲಿ ಖಾಲಿ ಮಾಡ್ಯಾರ. 23 3 ಮಂದಿ ಅದಾರ ಅವರು. ಎಷ್ಟು ಒಬ್ಬೊಬ್ಬರು ಒಂದು ಪಾಠ ಹೊಡೆದ್ರೆ ನಿಲ್ಲಕ್ಕಾಗಲ್ತಿ ಮಕ್ಕಳಿಗೆ, ಅಷ್ಟು ಕೊಡಿದ್ರೆ ಉಳಿದಿಲ್ಲ ಆಯ್ತಲ್ಲ, ದಾರಿಗೆ ಊಟ ಕುಡ್ಕೊಂಡು ಹೋಗೋಣ ಅಂತ ಇವ್ರು ಪ್ಲ್ಯಾನ್ ಇಟ್ಕೊಂಡು ಬಂದಿದ್ರು ಅವರು. ಕೆಳಗೆ ನೋಡ್ತೀವಿ ನಮಗೆ ತಿನ್ನಕ್ಕೆ ಕೂಟಿಲ್ಲ, ಕುಡಿಯಕ್ಕೆ ಅವ್ರಿಗೆ ಸರಿಯಿಲ್ಲ. ಈ ಒಬ್ಬನ ಹೋಗ್ಲಿ ಅವ್ನು ತಿಂದಾನ ಊಟ ತಿಂತಾನ ಅಂತ ಹೇಳಿದ್ರು 130 ಕೆಜಿ ಅದನ್ನಪ್ಪ ಆನಮನಿ ಆನಮನಿ ಹೈಟ್ ಆಯ್ತವನಂತ ಹೇಳಿದ್ರು. ಎಷ್ಟು ತಿಂದಾನು ತಿಂದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಉಳಿಸ್ಬೇಕಾ, ಲೆಕ್ಕಿಲ್ಲಂಗೆ ಒಬ್ಬೊಬ್ರಿಗೆ ಒಂದೊಂದು ಬಿರಿಯಾನಿ ಊಟ ಎಲ್ಲ ತೊಗೊಂಡಿದ್ದೈತಿ, ಸ್ನ್ಯಾಕ್ಸ್ ಅದು, ಪಾಪಡೆ, ಕುರ್ಕುರೆ, ಸುಡುಗಾಡ್ ಐಟಮ್ ನಾವು ಇದೇವಲ್ಲಿ ಅಲ್ಲಿ ಏನೂ ಉಳಿಸಿಲ್ಲ, ಎಲ್ಲ ತಿಂದ್ಬಿಟ್ಟ. ಆದ್ರೆ ಅವನ ತಿಂದಾನಂತ ಗ್ಯಾರಂಟಿ ನಮಗಿಲ್ಲ, ಯಾಕಂದ್ರೆ ಅಷ್ಟು ತಿನ್ನಕ್ಕೆ ಮನುಷ್ಯ ಆಗೋದಿಲ್ಲ, ಅದು ಅಷ್ಟು ಸಾಮಾನ್ಯ ವಿಷಯ ಅಲ್ಲ ಅದು, ಮಸ್ಕೇರಿನೂ ಅಲ್ಲ ಅದು. ಯಾಕಂದ್ರೆ ಆ ಮನುಷ್ಯ ಅಷ್ಟು ತಿಂತಾನೆ ಅಂತೇಳಿ ಅಟ್ಲೀಸ್ಟ್ ತಿಂದಾನ ಅನ್ಕೋರಿ, ಹೆಂಗಾರು ಕೂಳು ತಿಂದಾನಪ್ಪ ಅವಟೇಶವಾಗಿ, ಸರಿ ಅವ್ನು ಕೂಡಿ ತನೋದಿಸ್ತ, ಸರಿ ಅವ್ನು ಜೀವನ ಮಾಡ್ದವಲ್ಲ, ಚೆಲ್ಲಾರ ಅನ್ಕೋಬೋದಾ. ಇವ್ರಿಗೆ ಸಿಟ್ಟಿಗೆ ಎದ್ದು ಬಿಟ್ರಿ ಇವ್ರ, ಏನ್ಲಿ ನೀನು ನಿಮ್ ನಾವು ಕುಡಿಬೇಕನ್ನೋ ಚಟಕ್ ನಾವು ತೊಗೊಂಬಂದ್ರೆ ನೀ ಅದನ್ನ ಚೆಲ್ಲಿ ಬಿಟ್ಟಲ್ಲ, ನೀ ಬೇಡ ಅಂತ ಹೇಳಿದ್ರೆ ನಾವು ಬಿಟ್ಟು ನಾವು ತೊಗೊಂಡು ಮಾಡ್ತಿದ್ವಿ, ಇಲ್ಲ ಕಾರ್ನ ಕುಡಿತಿದ್ದಿಲ್ಲ ಅವ, ಬೇಕಾ ಮನೆ ಕುಡಿತಿದ್ವಿ ಅಂತ ಹೇಳಿ ಜಗಳ ತೆಗೆದು ಬಿಟ್ರು. ಅವ ಹೇಳಿದ ಏನಾತ ನಾ ಚೆಲ್ಲಿ ನೋಡು, ನಾ ಕುಡ್ದೆ ನೋಡ ಅಂತ ಗಂಡು ಬಿದ್ದುಬಿಟ್ಟ. ಇವನು ನೀವೇನ್ ಕುಡ್ದಾನು ಅಂತೇಳಿ ಮುಂದೆ ನೋಡ್ತೀವಿ, ಕರೆ ವಾಸನೆ ಬರತ್ತಿತ್ತು ಅವ್ನ ಕಡೆ. ನಾ ರಗಣ್ಣ ಹೇಳಿದೆ ಅಣ್ಣ ವಾಸನೆ ಬರತ್ತಿತ್ತು ಏನಿದೆ ಅಂತೇಳಿ, ಸುಳ್ಳ ಅಂತ ನಾವು ಬಂದ್ರೆ ನೋಡ್ಬಾಯ್ಲ ಅಂತಂದು ಹಗರಿಗೆ ಬಂದ. ಏ ಬಾಳೆ ಅಜ್ಜ ಎದ್ದೇಳೆ ಅಂತ ಹಿಂಗೆ ಮಾಡಿ ಹಿಂಗೆ ಹಿಡ್ಕೊಂಡು ಎಬ್ಸಕ್ಕೆ ಹೋಗ್ಕನ ವಾಸನೆ ಗಮ್ಮನ ಆಗುತ್ತೆ. ಇವನು ಕರೆ ಅಂದ್ರೆ ಕುಡಿದಿದ್ನು, ಯಾರು ಬಂದು ಕುಡಿಸಿಗಿದ್ದು, ಅದನ್ನ ಇಟ್ಟು ಪಾಯಿಂಟ್ ಅಲ್ಲಿಂದ ಬಂದಿದ್ದಿಲ್ಲ, ಅದೇನು ಆಗಿತ್ತು ಗೊತ್ತಾಗ್ಲಿಲ್ಲ. ಕುಡ್ದು ಬಿಟ್ಟಾನ ತಿನ್ನಕ್ಕೆ ಕೂಡಿಲ್ಲ, ಹೊಟ್ಟೆ ಹಸತಿ. ಟೈಮ್ ನೋಡಿದ್ರೆ ಸಂಜೆ ಅಲ್ಲೇ 5:30 ಆಗಿ ಬಂದೈತಿ, ಭಾಳ ಕತ್ಲತ್ತ ನಮ್ಗೆ ಹೋಗಕ್ಕೆ ದಾರಿಲ್ಲ ಅಲ್ಲಿ, ಹಂಗಾಸಿ ಬರ್ಬೇಕಂದ್ರೆ ದೊಡ್ಡ ತ್ರಾಸಕ್ಕೈತಿ, ಇಲ್ಲೇ ಹೋಗಿ ನೋಡ್ರಿ ಅಂತ ಹಸಕತ್ವಿ. ಆಮೇಲೆ ಏನು ಮಾಡಿದ್ವಿ, ಲಾಸ್ಟ್ ಮುಗಿದಿದ್ದೈತಪ್ಪ ಅಂತ ಹೇಳಿದ್ರು, ಡಿಕ್ಕಿಯಾಗ ತಂದಿದ್ದಿದ್ದು ಕಾರ್ ಸುಮಾರಿ ಚೀಲಿತ್ತು, ಯಾಕಂದ್ರೆ ನಮ್ಮ ದೋಸ್ತ ಇನ್ನೊಂದು ಇಟ್ಕೊಂಡು ಬಂದಿದ್ದಿತ್ತು, ಇಲ್ಲೇ ಕಾರ್ ಸುಮಾರಿ ಚೀಲ ಅದನ್ನ ತೊಂಬರೆ ನಾ ಹೊಟ್ಟೆ ಸದ ತಿಂದಾರದ ಮೇಲೆ ಹೋಗುದಿಲ್ಲ ಅಂತಂದ. ಮತ್ತು ನಮ್ಮ ಹೋಗಿ ಇಬ್ಬರು ಹುಡುಗರು ಮೇಲೆ ಹತ್ತಿ ಕಾರ್ ಸುಮಾರಿ ತಂದ್ರು, ತಂದು ಕೂಡಲೇ ನಾವೇನು ಮಾಡಿದ್ವಿ, ಎಲ್ಲರೂ ಕುಂತ ಕಡೆ ಕುಂತ ಕರದೇ ಒಂದು ಆಗ ಗಟ್ಟದ ಗದಿಗೆ, ಪಾಪ ತಿನ್ಬಾ ಕಾರ್ ಸುಮಾರಿ ತಿನ್ಬಾ ಅಂತೇಳಿ. ಏನು ಹೇಳತ್ತೆ ನಿಮ್ಗೆ ಅಷ್ಟು ಎಲ್ಲ ನಾನು ತಿಂದಿನ ಊಟ ನೀವು ತಿನ್ಕೋರಿ ಅಂತ ನಾವು. ಇವನು ತಲೆಗಿಲಿ ಕಟ್ಟರ್ಬೇಕು ಇವಂಗೆ ಅಂತೇಳಿ ಆ ಹುಡುಗರು ವಿಚಾರ ನಮಗೆ ರಗಣ್ಣಗೆ ಪಕ್ಕ ಗೊತ್ತೈತಿ, ಇಲ್ಲಿ ಏನೋ ಸೀನಾಗೈತಿ, ಅವ್ನ ಕಡೆ ನೆಗೆಟಿವ್ ಪಾಯಿಂಟ್ ಭಾಳ ತ್ರಾಸ ಕೊಟ್ಟೈತೆ ಅವಂಗೆ ಏನಾಗೈತಿದೆ ಅಂತೇಳಿ. ತಿನ್ಕೊಂಡು ಕುಂತ್ವಿ, ತಿನ್ಕೊಂಡು ಕುಂತ ಮೇಲೆ ಮೇಲೆ ಹತ್ಬೇಕ ತಿಂದ್ವಿ, ನೀರು ಕುಡಿದ್ವಿ, ಸುಮಾರು ಎಷ್ಟು ತಿಂದ್ವಿ, ಹೊಟ್ಟೆ ಫುಲ್ ಆಗೋದಿಲ್ಲ ಆ ಟೈಮಿಗೆ, ಆ ಹಳದ ನೀರು ಮಸ್ತಿದ್ವು ಅವನ್ನ ಕುಡಿದ್ವಿ, ಕುಡ್ದು ಹೇಳಿ ಬಂದವ್ ನಾನು ನೋಡಕ್ ಹೋಗ್ಯಾವ ಇಲ್ಲ ಇಲ್ಲ ನಮಗೆ ಇದು ಜಲ್ಲಂತ ಏನು ಇಲ್ಲ ಅಂತ ಒದ್ರಾಗತ್ತಿವಿ. ಬೈ ಬೈ ಬಾರೋ ಬೈ, ನೀ ಒಬ್ಬನ್ ಡ್ರೈವರ್ ನಮ್ಮ ಕಡೆ, ನೀ ಒಬ್ಬನ್ ಬಿಟ್ರೆ ಮತ್ತೆ ನಮ್ಮ ಕಡೆ ಯಾರೇ ಇಲ್ಲ, ಬಾ ಹೊಯ್ಕೊಂಡು ಬಡ್ಕೊಂಡು ಏನು ಬರಾಕಿದ್ದೀವಿ ಕಡೆಗೆ ಮೇಲೆ ಹತ್ತು ಕುಂದ್ರೆ ಬರಲೇ ಬರ್ತಾನೆ ಬಂದಿದ್ದು ಏನು ಮಾಡೋಣ ಅಂತೇಳಿ. ಅವ್ರದ್ದು ಇದ್ರಾಗ ಏನು ಮಾಡಿದ್ರಿ, ಒಬ್ಬೊಬ್ರು ಹುಡ್ರು ಪ್ಯಾಂಟಿಂದ ಏನು ಕಟ್ಟಿದ್ದಿತ್ತಲ್ಲ ಗಂಟ ಮೇಲೆ ಬರೋ ಮುಂದೆ ನಾವು ಅದನ್ನು ಬಿಚ್ಚಿದ್ದಿಲ್ಲ, ಅದನ್ನು ಹಂಗೆ ಇಟ್ಟಿದ್ದಲ್ಲೇ ಪ್ಯಾಂಟಿನ ಮೇಲೆ ಕಟ್ಟಿದ ಮೇಲೆ ಇತ್ತು, ಕೆಳಗೆ ಬಿದ್ದಿದ್ದು ಕೆಳಗಿತ್ತು, ಅದು ಹಿಡ್ಕೊಂಡು ಒಬ್ಬೊಬ್ರು ಮೇಲೆ ಹತ್ತಿದ್ವಿ. ಹತ್ತಿದ್ವಿ ನಾನು ರಗಣ್ಣ ಮೇಲೆ ಹತ್ತಲಿಲ್ಲ, ಯಾಕಂತ ಹೇಳಿದ್ರೆ ಈ ಎಲ್ಲರೂ ಹತ್ತಿ ಬಿಟ್ಟಾರೆ ಅವರು. ಡ್ರೈವರ್ನ ಬಿಟ್ಟು ಹೋದ್ರೆ ಹೆಂಗೆ, ಅವ್ನು 130 ಕೆಜಿ ನಮ್ಮ ಪಾಪ, ಒಬ್ಬ ಇಬ್ಬರು ಅಟ್ಲೀಸ್ಟ್ ಹಿಡಿದು ಸಪೋರ್ಟ್ ಕೊಡ್ಬೇಕಲ್ಲ, ಅವ್ನು ಸಪೋರ್ಟ್ ಕೊಟ್ಟ ಮೇಲೆ ಹತ್ತಾನ. ಅವ್ನು ಕಾದ್ವಿ ಬರ್ತಾನೆ 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 ಅಂತೇಳಿ ಮೇಲಿಂದ ಶಿವ ಓಡಿ ಬಂದ ಮತ್ತೊಳ್ಳಿ ರಪ್ಯಾ ಅಂತಂದ. ಯಾಕೆ ಲೇತಮ್ಮ ಏನಂತಂದೆ, ಅಜ್ಜ ಮೇಲೆ ನಡಲಿ ಅಂತಂದ. ನಾವು ಒಬ್ಬೊಬ್ರು ಕಂಗಾಲಾಗೀವಿ ಅಲ್ರಿ, ನಾವು ಎಣಿಸಿದ್ರೆ 55 ಕೆಜಿ 60 ಕೆಜಿಯಲ್ಲಿ ಒಬ್ಬೊಬ್ರು ನಾವು ಪ್ಯಾಂಟ್ ಕಟ್ಟಿ ಗಂಟು ಕಟ್ಟಿ ಒಬ್ಬೊಬ್ರು ನಾಯಿಗತ್ತೆ ಬಿದ್ಕೊಂಡು ಹೊಂಟಿವಿ, ಕಪ್ಪಿ ಜೋಡ್ ಕಟ್ಟಿದ್ದೈತಲ್ಲಿ ಕೆಳಗೆ. ನಾವು ಹಂಗತ್ತೆ ಮೇಲೆ ಹಚ್ಚಿ ನಾವು ನಿಂತೀವಿ, ಇವ್ ಯಾರು ಸಪೋರ್ಟ್ ಇಲ್ಲೇನಿಲ್ಲ, ಕಾರ್ ಚುಮರಿ ತಿನ್ಬಿಡ್ದನ ಒಬ್ಬನ ಹೋಗ್ಬಿಟ್ಟನ ಮೇಲೆ ಹೆಂಗೆ ಹೋಗಿದ್ದಾನೆ, ದಡ್ಡ 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 ಮೇಲೆ ಹಚ್ಚಿ ಕುಂದ್ಬಿಟ್ಟನಂತೀವ. ಅಲ್ಲಿ ನೋಡ್ತೀವಿ ಹೆಜ್ಜೆ ಮೂಡಿದ್ದೆ ಅದು ಕರೆಕ್ಟಾಗಿ, ಅವನ ಚಪ್ಪಲ್ ಅದ. ಯಾಕೆ ಹೇಳ್ರಿ, ಅವನು ಹಿಂದಿಂದ ಬೂಟವ 12 ಇಂಚು ಚಪ್ಪಲ್ ಅದ ಅವನು, ಆ ಚಪ್ಪಲಿನ ಸಿಕ್ಕ ಕಾಣೋದಿಲ್ಲ ನಮಗೆ. ಆ ಕೆಳಗಿದ್ದ ಡಿಸೈನ್ ಪ್ಲಿಯರ್ ಮುಡ್ಯಾವ ಆ ಕಡೆ, ಅಲ್ಲಿಂದ ಯಾಕೆ ಮುಡ್ಯಾವ ಅಂತ ಹೇಳಿದ್ರೆ ಸ್ಟೆಪ್ ಈಗ ಇದು ಮೆಟ್ಲ ಓಕೆ, ಹತ್ತಿ ಈ ಕಡೆ ನಿಂತೀವಿ, ಈ ಮೆಟ್ಲದಿಂದ ಕಾರ್ ಆ ಕಡೆ ಐತಿ, ಈ ಮೆಟ್ಲದಿಂದ ಹತ್ತಿ ಹಿಂಗೆ ಹೋಗ್ಯಾನಲ್ಲ ಅವ, ಆ ಹೋಗಿದ್ದ ಹಸಿರು ಜೊಂಡ ಕಾಲಿಗೆ ಹತ್ತಿರ್ತಲ್ಲ ಚಪ್ಪಲಿಗೆ, ಆ ಚಪ್ಪಲಿಗೆ ಹತ್ತಿದ್ದ ಕಾರಿನ ಮಟ್ಟ ಕೆಳಗೆ ಅಂಟಿತ್ತದ ಅನ್ಕೊಂಡೆ ನಾನು, ಇವನು ಹೋಗ್ಯಾನಂತೆ ಅಲ್ಲಿ ಕುಂತಿದ್ದೆ. ಅವಾಗ ಎಲ್ಲರಿಗೂ ಕನ್ಫರ್ಮ್ ಆಗ್ಬಿಡ್ತ, ಇಲ್ಲ ಹೋಗಿದ್ದಿಲ್ಲ ಹಿಂಗಾಗೈತಿ ಸೀನ ಸತ್ತು ತೊಗೊಂಡು ಅಂತೇಳಿ. ಈಗ ಕಾರ್ ಹೊಡಿಬೇಕು, ಕಾರ್ ಹೊಡಿಬೇಕಂತ ಹೇಳಿದ್ರೆ ಅವ ಫುಲ್ಲು ರವಾಗ್ಬಿಟ್ಟ ಮೇಲೆ ಕಣ್ಣು ಕೆಂಪಾಗಿ ಮಾಡ್ಕೊಂಡು ಕೂತ್ಬಿಟ್ಟ. ನಾ ಪೂರ ಬೆವರು ಬರಕತ್ತೈತಿ, ಕರೆ ಶರ್ಟ್ ಅಯ್ಯಯ್ಯೋ ನೋಡಿದ್ರನ ಮುದ್ರ ತಾಂಡೋ ತಾಳಿ ಬಿಟ್ಟಾನವ. ಎಲ್ಲರೂ ಕಾರ ಹತ್ತಿದ್ರು, ನಾನಾರ ಗಣ್ಣ ಬಂದ್ವಿ, ಅಜ ಪ್ಲೀಸ್ ಕಾರ್ ಹೊಡಿ ಹೆಂಗಾರ ಮಾಡ ನೋಡ್ಕೋಸಪ್ಪ. ಹಾಗಾಗಿ ಏನೇನೋ ರಿಕ್ವೆಸ್ಟ್ ಮಾಡ್ಕೊಳಕತ್ತೀವಿ, ಅವ್ನು ಹುಡುಗಾಳಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ನಮ್ಮ ಹುಡುಗರು ಈಗ ನಮ್ಮ ತಲೆಗೆ ಒಂದು ಬಂತು, ನೋಡಪ್ಪ ಕುತ್ತಿಗೆ ಮಠ ಬಂದ್ರೆ ಕಾರ್ ಹೊಡಿತೀವಿ ಅಂತ ಒಪ್ಕೊಂಡಿದ್ವಿ, ಏನು ಮಾಡೋಕ್ಕೆ ಬರೋದಿಲ್ಲ, ಒಬ್ಬೊಬ್ರು ಒಬ್ಬೊಬ್ರು ಟ್ರೈ ಮಾಡ್ಕೊಳ್ಳೋನು ಎಲ್ಲಿ ಮಠಕ್ಕೆ ತೆಗೆದುಬಿಡೋ ಗಾಡಿ ಅಂತೇಳಿ. ರಗಣ್ಣ ಏನು ಅಂದ್ಬಿಟ್ಟ ಸಡನ್ಲಿ,
ರಫೀಕ್ ಬೈ ಈ ಕಡೆ ಬಾ ಅಂದ. ಆ ಕಡೆ ಹೋದೆ, ಕೆಲಸ ಮಾಡಿ ಡಿಕ್ಕಿ ತೆಗಸಂದ. ಡಿಕ್ಕಿ ಪಡಕನ ತೆಗದೆ, ಮಡಬಡ ಎಮ್ಮ ಬಿಟ್ಟು ಬಾ. ಆ ಹುಲಿಗೆ ಮಂದ ಕುಂಕುಮ ಇತ್ತಲ್ಲ, ಆ ಕುಂಕುಮ ತೊಗೊಂಡ್ ದಬಕ್ಕ ನಿಂಗೆ ಬಾಡಿ ತಲೆ ಬಳದ್ ಬಿಟ್ಟು. ಅಯ್ಯೋ ಸೀನ್ ಹೇಳ್ತೆ ನಿಮಗ, ಆ ಕುಂಕುಮ ಬಳಂದಲ್ಲ ಅದು ಮೊದ್ಲ ಅವ ಕೆಂಪು ರಾವ್ ಕಡಕತ್ತಾನ, ಕುಂಕುಮ ಹೊಡೆದ್ಮೇಲಂತೂ ಅವ್ನ ಮಖ ನೋಡಕ್ಕಲ್ಲ, ಯಾವ ಅವ್ನ ಸೈಡಿಂಗ್ ಕಣ್ಣಿಲ್ ನೋಡಕ್ಕೂ ಹೆದರಿಕೆ ಬರೋದ್ ನಮಗೆ. ಆನಂದ ಆಗ್ಬಿಟ್ಟವ. ಅದಾದ್ಮೇಲೆ ಒಂದು 10 ನಿಮಿಷ ಬಿಟ್ಟ ಫುಲ್ ತಣ್ಣಗಾಗ್ಬಿಟ್ಟ. ಹೆಂಗ್ ತಣ್ಣಗಾದ ಅಂತ ಹೇಳಿದ್ರ, ಜವರೋದು ಕಡಿಮೆ ಆತ, ಮಕ್ಕ ಹಿಂಗಿದ ಹಿಂಗಾತ, ಹದರ್ಕಾತ, ಶಾಂತಿ ಆದವ. ನಾವ್ ಅನ್ಕೊಂಡ್ವಿ ಶಾಂತಿ ಆತ, ಓ ಮರ ಇಷ್ಟ ಬೇಕಾಗಿತ್ತು ನಮಗ, ಚಲೋ ಆತ್ ನಡಿ ಅಂತೇಳಿ ವಿಚಾರದ ನಾವು ಕುಂತೀವಿ. ಕಾರ್ ಹೊಡಿಬೇಕಲ್ಲ ಅಣ್ಣ, ಮತ್ ನೋಡಿದ್ರೆ ಹೊಳ್ಳಿ ಮಳಿ ಶುರುವಾಗೈತಿ. ಇಲ್ಲಿ ಸಾವುಕಾರ ನೋಡಿದ್ರ ಮಕ್ಕೊಂಬಿಟ್ಟ, ಏಳ್ಲೆ 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 ಅನ್ನಕತ್ತೀವಿ, ಹೇಳಕ್ ರೆಡಿ ಇಲ್ಲ, ಕುಂಕುಮ ಹಚ್ಚಿದಿತ್ತು, ಆಮೇಲೆ ಸಟ್ಕನೆ ಅಂತ ನೈಲೇದಿನಿ ಅಂತಂದ. ಎಲ್ಲಿ ಇಲ್ಲ, ಇಲ್ಲಿ ಬಂದೀವಿ, ಮನೆಗೆ ಹೋದ ನಾನು. ಏನು ಅವ್ನು ಮೊದಲೇ ಹೇಳಿದ್ವಿ ಯಾರೇನು ಮಾತಾಡ್ಕೊಬಿಡಲಿ ಅಂತೇಳಿ, ಎಲ್ಲರಿಗೂ ಏನು ನಾ ಗಂಡಸ ನೀ ಗಂಡಸ ಅನ್ನೋನು ಗಂಡಸಿಂದ ನರ ಟೀಕಾ ಬಿಟ್ಟತ್ತಲ್ಲ, ಎಲ್ಲರೂ ಹಿಂಗೆ ಕುಂದು ಬಿಟ್ರೆ ಸರ್ ಅದು ಹೆಂಗ್ ಏನು ಮಾಡೋದು ಈ ಲೆಕ್ಕ ಮೂಮೆಂಟ್ ತಪ್ಪೈತೆ ಅಂತೇಳಿ. ಸೊ ಅದನ್ನು ಅವ್ಗೆ ಕಂಟ್ರೋಲ್ ಮಾಡ್ಕೊಂಡು ಹತ್ತಿಪ್ಪ ಗಾಡಿ ಹೊಡಿ ಅಂತಂದ್ವಿ. ಹೊಡಿಬೇಕಂತ ಅವ್ನು ಸುದ್ದಾದ, ಏ ನಾ ಗಾಡಿ ಹೊಡಿದಿಲ್ಲಪ್ಪ, ಮನೆ ಹೋಗಿ ನೋಡಿ ಲೇಟ್ ಆಗೈತೆ, ನಮ್ಮ ಅಪ್ಪರು ಬೈತಾರೆ ಅಂತೇಳಿ. ಗಾಡಿ ಸ್ಟಾರ್ಟ್ ಮಾಡತ್ತಾನ, ಎಲ್ಲ ಗಾಡಿ ಸ್ಟಾರ್ಟ್ ಆಗೋಲ್ಲ. ಹೋಗೋ ಅವನು ಅಲ್ಲಿಂದ ಬಂದಿದ್ದಂತ ರಾಸ್, ಉದ್ದಾಡಿದ್ದಂತ ರಾಸ್, ಇವ್ನು ಕಷ್ಟಪಟ್ಟೆ ಬಿಸಿದ್ದಂತ ರಾಸ್. ಅವ ಏನು ಅವ ನೋಡಿದ್ರೆ ಮಿರರೇ ನೋಡ್ಕೊಳ್ಳಮಟ್ಟ ಬಿಡಬಾರ್ದು ಅಂತ ನಮ್ಮ ತಲೆಯಾಗ. ಮಿರರೇ ನೋಡ್ಕೊಂಡ್ರೆ ಅವ್ನು ನಂಗೆ ಕುಂಕುಮ ಹಚ್ಚಿರಲಿ ಅಂತ ಹೇಳ್ತಾನ. ಹಂಗಿಂಗ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡಕ್ ಪ್ರಯತ್ನ ಪಟ್ವಿ, ಅದನ್ನ ಮಾಡಿದ್ವಿ, ಇದು ಮಾಡಿದ್ವಿ, ಕಡೆ ಏನಾಗಲಿಲ್ಲ. ಕಡೆಕ್ಕೂ ಆ ಟೈಮಿಗೆ ದೇವ್ರ ನಂಬಕ್ಕಲ್ಲ, ಏನ್ ಮಾಡಕ್ ಬರುದಿಲ್ಲ. ದೇವ್ರ ಅನಿಸ್ ಮತ್ತು ಆ ಕುಂಕುಮ ತೊಗೊಂಡ ಹಿಂದಿನ ಕಡೆ ಇಟ್ಟ ಬಂದ್ವಿ. ಸ್ವಲ್ಪ ಹೊತ್ಬಿಟ್ಟು ಗಾಡಿನೂ ಸ್ಟಾರ್ಟ್ ಆತ. ಈಗ ನಾವು ಏನ್ ಅನ್ಕೋಬೇಕ್ರಿ, ನಾವ್ ಓಕೆ ನಾವು ನಂಬಂಗಿಲ್ಲ ಕೆಟ್ಟ ಶಕ್ತಿ, ನಂಬಂಗಿಲ್ಲ ಒಳ್ಳೆ ಶಕ್ತಿ ನಂಬ್ತಿರ್ತೀವಿ, ಬಟ್ ಕೆಟ್ಟ ಶಕ್ತಿ ನಂಬಂಗಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಒಳ್ಳೆ ಶಕ್ತಿನ ಹಗಲೇ ಮುಂದೆ ನಮ್ಗೆ ಕಾಪಾಡಕತ್ತೈತೆ ಅಂತ ಹೇಳಿದ್ರೆ, ನಮ್ ನೀವು ವಿಚಾರ ಮಾಡಿರಿ, ಏನು ನಾವು ಯಾವ ಒಂದು ಪರಿಸ್ಥಿತಿನ ಒಳಗಾಗಿರ್ಬೇಕಲ್ಲ ಅಂತ ಹೇಳಿ. ಎಸ್ಪೆಷಲಿ ಮತ್ತು ನಾನು ಮತ್ತು ರಗಣ್ಣ, ಸಾರಿ. ಈಗ ಬಂತು ಗಾಡಿನೂ ಸ್ಟಾರ್ಟ್ ಆತು, ಗಾಡಿ ಹೊಡೆದ. ಗಾಡಿ ಹೊಡೆದಿದ್ದಾವ ಹೆಂಗೆ ಹೊಡೆದ ಗೊತ್ತ, ನಾರ್ಮಲಿ ಬರೋ ಟೈಮ್ನಾಗ ಏನು ಹೊಡೆದಿದ್ದಲ್ಲ, ಹಂಗೆ ಮನಸ್ಸಿಲ್ಲ ಗಾಡಿ ಬಾರ ಹೊಡೆದ್ಬಿಟ್ಟ. ಯಾಕಂದ್ರೆ ದಾರ ಕಟ್ಟಿದ್ದೆ ಅಂತ ಗಾಡಿ ಹೊಡೆದ. ಓಕೆ ದಾರ ಕಟ್ಟಿದ್ದು ಎಲ್ಲಿ ಮಟ್ಟ ಕಟ್ಟಿವಿ, ಏನು ಹೇಳಿದೆ ನಾನು ನಿಮಗೆ, 1/2 ಕಿಲೋಮೀಟರ್ ಮಟ್ಟ, 3 ಕಿಲೋಮೀಟರ್ ಮಟ್ಟ ಕಟ್ಟಿವಿ, ಅಲ್ಲಿಂದ ದಾರ ಕಟ್ಟಿಲ್ಲ, ಮಳೆ ಬಂದೈತಿ, ಮಾರ್ಕೊಳಕೈತಿ, ಇನ್ನು ಅಲ್ಲಿಂದ ಗಾಡಿ ಹೆಂಗೆ ಹೊಡಿಬೇಕು? ಇನ್ನು ಗಾಡಿ ಹೊಡಿಬೇಕು, ತಲೆ ಓಡ್ವಲ್ತು, ಏನು ಮಾಡೋದು ಏನು ಮಾಡೋದು ಏನು ಮಾಡೋದು, ಎಷ್ಟೊಂದು ನಿಮಗೆ ವಿಚಾರ ಮಾಡೋದು. ನೀವು 40 ನಿಮಿಷ ಕುಂತೇನೋ ಕೆಳಗೆ, ಹಿಂಗೆ ಹೋಗೋಲೆ ಇಲ್ಲಿ ಹೋಗೋಲೆ, ಇನ್ನೊಂದೇನು ವಿಚಾರ ಬರತೈತಿ, ಮೊದಲ ಜಂಗಲ್ ಮಳೆ ಒಂದು ಟೈಪ್ ಬರಕತ್ತೈತಿ, ಕತ್ಲಾಗಕ್ಕೆ ಬಂದೈತಿ. ಅಲ್ಲಿ ಅವು ಲೀಚಿ ರೀ, ಅವು ಲೀಚಿ ಇವು ಅಂತಾರಲ್ಲ, ಕೈಗೆ ಹತ್ತವಲಿಂಗ ಅವ್ರು ರಗತ ಕುಡಿತಾವ, ನಾನು ಏನಂತಾರ ಅವಕ್ಕೆ ಏನ ಅಂತಾರ ಒಟ್ಟು, ಅವ್ಕೆ ನಂಗೆ ಕನ್ನಡ ಗೊತ್ತಾಗುತ್ತೆ, ಲೀಚಿ ಅಂತ ಗೊತ್ತು ನನಗೆ. ಅವು ಹತ್ತಿ ಹಿಂಗೆ ರಗತ ಹಿರ್ತಿರ್ತಾವ ನೋಡವು, ಅವು ಹತ್ತ ಹುಡುಗರಿಗೆಲ್ಲ. ಸೊ ಹೋಗಕ್ಕೂ ಹೆದರಿಕೆ ಬರತೈತಿ, ಕೆಳಗೆ ಇಳಿಯಕ್ಕೂ ಆಗೋಲ್ತು, ಕೆಳಗೆ ಇಳಿದ್ರೆ ಮಳೆ ಒಂದತೈತಿ, ಅವು ಕಾಲಿಗೆ ಹತ್ತವು. ಹೋಗೋ ಒಂದೊಂದು ತ್ರಾಸ ಆತು, ಏನು ಮಾಡಕ್ಕೆ ಬರಲಿಲ್ಲ, ಕುಂತೀವಿ 40 ನಿಮಿಷ ಮಟ್ಟ. ಒಬ್ಬೊಬ್ರು ಒಬ್ಬೊಬ್ರು ಕಂಗಾಲು, ಯಾರಿಗಾರ ಫೋನ್ ಹಚ್ಚೋ ಅಂತ ಫೋನ್ ನೋಡ್ತೀವಿ, ಒಬ್ಬ ನೆಟ್ವರ್ಕ್ ಇಲ್ಲ ಅಲ್ಲಿ, ಎಂಥ ಫೋನ್ ಆಯ್ತಂದ್ರೆ ಎಂಥ ಸಿಮ್ ಆಯ್ತಂದ್ರೆ ನೆಟ್ವರ್ಕ್ ಬರಕ್ಕಿಲ್ಲ. ಕಡೆಗೆ ಏನು ಮಾಡಿದ್ವಿ, ನಾನು ಅವ್ರಗಣ್ಣ ಮತ್ತೊಳ್ಳಿ ತಲೆ ಟಕ್ಕಂತ ಹೊಡಿತು, ಅಣ್ಣ ಒಂದು ಕೆಲಸ ಮಾಡೋಣ, ಸ್ವಲ್ಪ ಹೊರಗೆ ಬಾ ನಾ ಕರೆದೆ. ಈಗ ಅವಾಗ ಅಣ್ಣ ಕರ್ತಿದ್ದಾಗ ನಾ ಕರೆದೀನಿ, ಫೋನ್ ಟಾರ್ಚ್ ಆನ್ ಮಾಡೋ ಅಂದೆ, ಅವನು ಮಾಡಿದೆ ನಾನು ಮಾಡಿದೆ. ಅವ ಈ ಕಡೆ ಕುಂತ, ನಾನು ಹಿಂದಿನ ಸೀಟಿಗೆ ಕುಂತೀನಿ, ಅಂದ್ರೆ ಈಗ ಡ್ರೈವರ್ ಈ ಕಡೆ ಇರ್ತಾನೆ, ಡ್ರೈವರ್ ಮಕ್ಳ ಸೀಟಿಗೆ ಅಣ್ಣ ಕುಂದ್ರಂದೆ, ಡ್ರೈವರ್ ಹಿಂದಿನ ಸೀಟಿಗೆ ಕಿಟಕಿ ಹೊಂದ್ರಂದೈತಿ, ನಾ ಈ ಕಡೆ ಕುಂತೀನಿ, ಅವ ಆ ಕಡೆ ಟಾರ್ಚ್ ಹಿಡ್ದಾನೆ, ನಾ ಈ ಕಡೆ ಟಾರ್ಚ್ ಹಿಡ್ದೀನಿ. ನಾ ಏನು ಹೇಳಿದ, ನಾವು ಆಗಲಿಂದ ಬಂದಿದ್ದ ಕಾರ್ಗೆ ಕಾರಿಂದ ಮಾರ್ಕ್ ಮುಡಿದಿತ್ತು ನೋಡ್ರಿ, ಆ ಕಾರಿನ ಸಿಕ್ಕ ರೋಡ್ ಮ್ಯಾಗ, ಯಾಕಂದ್ರೆ ಹಸಿಯಾಗಿತ್ತು ರೋಡ್, ಆ ಕಾರಿನ ಸಿಕ್ಕ ಮುಡಿದಿರ್ತೈತಿ, ಅದ ನೀರು ರೋಡ್ ನೀ ನೋಡ, ಈ ಕಡೆ ಹೋಗಿದ್ರು ನಾನು ನೋಡ್ತೀನಿ, ಯಾಕಂದ್ರೆ ಬೇರೆ ಗಾಡಿ ಹಂಗಡಿಲ್ಲ ಅಲ್ಲಿ, ಅಲ್ಲಿ ತಿಂಗಳುಗಟ್ಟಲೆ ಆಗೈತಿ, ಅಲ್ಲಿ ಬೇರೆ ಅಂತ ಕಾರ್ ಪಾರ್ ಅಲ್ಲಿ ಮಟ್ಟ ಹೋಯ್ದ ಅವನು ಇಲ್ಲ, ಬಂದಿರ್ಬೇಕು ನಮ್ಮ ಕಾರ್ ಒಂದ ಸಿಕ್ಕ ಮುಡಿರ್ಬೇಕು ನಮ್ಮ ಕಾರಿಂದ. ಸೊ ಹೊಡೇನ್ ಅಂತ ಹೇಳಿ, ಎಂತ ಐಡಿಯಾ ಹೇಳಿದ್ವು ಬೈ ನೀ ಅಂತೇಳಿ ಹೊಡೆದ್ವಿ ಗಾಡಿ, ಹಂಗಿಂಗ್ ಹಂಗಿಂಗ್ ಗುದ್ದಾಡ್ಕೊಂಡು ಹೊಡೆದ್ವಿ, ಹೈವೇ ಸಿಕ್ತ. ಹೈವೇ ಸಿಕ್ಕಿ ನಮಗೆ, ನಾವಿನ್ನೂ ಊರು ಮುಟ್ಟಿಲ್ಲ, ಏನು ಹುಬ್ಳಿ ಅನ್ನೋ ತಲೆ ತೆಗಿರಿ ನೀವು, ಜಸ್ಟ್ ಇನ್ನೂ 7 ಕಿಲೋಮೀಟರ್ ಹಾಂಗೆ ಅದ, ಹೈವೇಗೆ ಬಂದ್ವಿ ನಾವು. ಹೈವೇಗೆ ಬಂದಿದ್ದು ಹುಡುಗರು ಕೆಳಗಿಡಿದ ಸೀಟಿ ಹೊಡ್ಯಾತಾರ, ಅವ್ರಿಗೆ ಜೀವ ಹೊಳೆ ಸಿಕ್ಕಂಗೆ ಆಗ್ಬಿಟ್ಟೈತಿ. ಹೋಗೋ ಅವನು, ನಾವು ಬದುಕಿದ್ವಿ ಅಂತ ಹೇಳಿ, ಇವನು ಡ್ರೈವರ್ ತಣ್ಣಗಾಗಿದ್ದ ಆ ಟೈಮಿಗೆ, ನನಗೂ ಒಂಥರ ಉಸಿರು ಹೊಳ್ಳೆ ಬಂದಂಗೆ ಆಗ್ತದೆ, ಏನೋ ಯಪ್ಪ ಜಲ್ಲಿಗೆ ಹೋಗಿ ಏನೋ ಮಾಡಿ ಬಂದ್ವಿ, ಅವನು ಕಡೆಕ್ಕೂ ನಾವು ರೋಡ್ ಮುಟ್ಟಿದ್ವಿ ಬಿಡ ಅಂತೇಳಿ. ಈ ರೋಡ್ಲಿಂದ ಗಾಡಿ ಹೊಡಿಬೇಕು, ಗಾಡಿ ಹೊಡಿಬೇಕಂದ್ರೆ ನಾನು ನಿಮ್ಗೆ ಏನು ಹೇಳಿದ ಆಗಲ್ಲ, ಅವ್ನ ಕಡೆ ವಾಸನೆ ಬರತ್ತಿದ್ದೆ ಡ್ರಿಂಕ್ಸಿಂದ, ಓಕೆ. ಆ ಡ್ರಿಂಕ್ಸಿನ ವಾಸನೆ ತೆಗೆದು ಅವ್ನು ಸ್ವಲ್ಪ ಸುದ್ದಾಗಬೇಕಂತ ಹೇಳಿದ್ರೆ ಅವಂಗೆ ಚಾ ಕುಡಿಸ್ಬೇಕು, ಕರ್ಕೊಂಡು ಹೋದ್ವಿ, ಚಾ ಕುಡಿತಮ್ಮನೆ ಅಂತ ಚಾ ಕುಡಿಸಿದ್ವಿ. ಎಲ್ಲರೂ ಚಾ ಕುಡಿದ್ರೆ ಎಲ್ಲರೂ ಏನು ಹೋಗೋಮನ್ ಜೋಶ್ ಇತ್ತು ಮಕ್ಕಳದ್ದು, ಜಾನಪದ ಹಚ್ಚಲಿ ಅದನ್ನ ಹಚ್ಚಲಿ, ನೀ ಚೀಟ್ ಹಾಕ್ಲೆ, ನೀ ಹೋಗಳೇ ನಾ ತಿನ್ನಲಿ, ಯಾವೊಂದು ಏನಿಲ್ಲ, ಎಲ್ಲನೂ ತಣ್ಣ ಚಾ ಕುಡಿದು ಸುಮ್ಮನೆ ಒಬ್ಬೊಬ್ಬೊಬ್ಬೊಂದು ಮಕ್ಕ ನೋಡ್ಕೊಂಡು ಕುಂತು ಬಿಟ್ಟಾರ. ಯಾಕಂದ್ರೆ ಫೋನ್ ನೆಟ್ವರ್ಕ್ ಇಲ್ಲ, ಬೆಳಗಿಂತಾನು ಹಳ್ಳಿ ಬಂದು ನೆಟ್ ಆನ್ ಮಾಡ್ಯಾರ. ಅವ್ರವ್ರದ ಲವರ್ ಜೊತೆ ಒಬ್ಬೊಬ್ಬ ಮೆಸೇಜ್ ಮಾಡ್ತಾನ, ಫ್ಯಾಮಿಲಿ ಜೊತೆ ಒಬ್ಬ ಮೆಸೇಜ್ ಮಾಡ್ತಾನ, ಮಾಡ್ಕೊಂಡು ಗಾಡಿ ಹೊಡಿಬೇಕು, ಗಾಡಿ ಹೊಡೆದಾರೆ ಅಣ್ಣ ನಮ್ಮ ಅಜ್ಜಿ ತನ, ಸಾರಿ ಅಜ್ಜ ಅಣ್ಣ, ಗಾಡಿ ಹೊಡೆದ. ಹುಬ್ಳಿ ಮಠ ಹೆಂಗೆ ಬರ್ಬೇಕು ಹೇಳ್ರಿ, ಹೋಗೋ ಟೈಮಿಗೆ ನಮಗೆ ಅಷ್ಟು ಲೇಟ್ ಆಗಿದ್ದ, 9 ಗಂಟೆ ಅಂದ್ರೆ ಸಂಜೆ ಕಲ್ಲಿಂದ ನಾವು ರೋಡಿಗೆ ಹತ್ಬೇಕಂದ್ರೆ
ಏಳೂರಿ ಪೊನೆಂಟ್ ಹಾಕಿ ಬಂದೈತಿ. ಅವ 9:15 9:20 ಅಂದ್ರೆ ಆಲ್ರೆಡಿ ಹುಬ್ಳಿಯಾಗ ಅದ. ಎಷ್ಟು ಆಶ್ಚರ್ಯ ಆಗಿರ್ಬೇಕು ನಮಗೆ ಗಾಡಿ ಹೆಂಗೆ ಹೊಡೆದಿರ್ಬೋದು ಅಂತೇಳಿ. ನಮಗೆ ಲೆಕ್ಕನೇ ಇಲ್ಲ ನಮ್ಮ ಗಾಡಿ ಹೆಂಗೆ ಹೊಡೆದ ನಮಗೆ. ಏನು ಒಟ್ಟು ದಾರಿ ಸಾಗಿತ್ತು. ಹೊಳ್ಳಿ ಮನೆಗೆ ಅವನು ಬಿಡ್ಬೇಕು. ಯಾರು ಬಿಡ್ಬೇಕು ಹೇಳ್ರಿ? ಲೇಟ್ ಆಗೈತಿ. ಲೇಟ್ ಆಗಿದ್ದಕ್ಕೆ ಈಗ ಇವಾಗ ಮನೆಗೆ ಹೋಗಂಗಿಲ್ಲ. ಅಜೇನ್ ಟೈಮ್ ಏನೈತೆ ಮನೆಗೆ ಹೋಗೋ ಟೈಮ್ ಅಂದ್ರೆ ಕಾರಿಂದ ಕೊಟ್ಟು ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಹೊಳ್ಳಿ ಬರ್ತೀನಿ ಅಂತ ಹೇಳಿದ ಮನೆಗೆ ಅವ್ನು ಟೈಮ್ ಕೊಟ್ಟಿದ್ದೆ ಸಂಜೆಗೆ 7 ಗಂಟೆ. ನಾವು ಬಂದಿದ್ದು ರಾತ್ರಿ 9:20 ಆಗೈತಿ. ಈ ಮನೆಗೆ ಹೋದ್ರೆ ಅವ್ರ ಮನೆ ಮಕ್ಕೊಂಡಿರ್ತಾರೆ. ತೊಂದ್ರೆ ಅಂದ್ರೆ ಏನು, ಅವ್ರ ಮನೆ ಮಕ್ಕೊಂಡಿರ್ತಾರೆ ಮತ್ತೆ ಎಬ್ಬಿಸ್ಬೇಕು ಸುಮ್ಮನೆ ಪ್ರಾಬ್ಲಮ್ ಬಿಡ ಅಂತೇಳಿ ಅವ ಅಲ್ಲೇ ಹೋಗಿ ನಡಿ ಎಲ್ಲ ನಾನು ಹೊರಗಿಸ್ತೀನಿ ಅಂತಂದ. ನಾ ಅಂದೆ ಹಂಗಾರ ಕುಸುಕಲ್ಲಿ ಹೋಗಿ ನೋಡ್ರಿಪ್ಪ, ಅಲ್ಲಿಗೆ ನಮ್ಮ ಮನೆ ಕಡೆ ಅಲ್ಲಿ ಒಂದು ಹೊಲ ಮನೆ ಕಟ್ಟಿದೈತೆ, ಅಲ್ಲಿ ಬಿಡೋಣ, ಅಲ್ಲಿ ಮಕ್ಕೊಂಡು ಬೆಳಗ್ಗೆ ಹೋಗಿ ಬರ್ತದೆ ಅಂತೇಳಿ. ಉಳ್ಕಿದ ಉಳ್ಕಿದ ಹಂಗಿಲ್ಲ, ಇಲ್ಲಲ್ಲೇ ನಮ್ಮ ಮನೆಗೆ ಹೋಗಬೇಕು, ನಮ್ಮ ಕೆಲಸ ಇರ್ತಾವೆ, ಬೆಳಗ್ಗೆ ನಾವು ಜಲ್ದಿ ಹೋಗ್ಬೇಕು, ಮತ್ತೆ ಅಲ್ಲಿಂದ ಹೊಳ್ಳಿ ಬರಕ್ಕೆ ಡ್ಯೂಟಿಗೆ ಲೇಟ್ ಆಕತಿ ಹಂಗೆ ಹಿಂಗೆ ಅನ್ನಕತ್ರ. ಈಗ ಆಪ್ಷನ್ ಇರೋದು ಯಾವ್ದು? ನಿಖಿಲ್ ಅವ್ರ ಮನೆ, ಅವ್ನ ಮನೆಗೆ ಹೋಗ್ಬೇಕಲ್ಲ. ಅವನಂತಂದ ಒಂದು ಕೆಲಸ ಮಾಡಿದ್ರೆ ಅಲ್ಲಿ ಯಾಕೆ ಹೋಗಿ ಸಾಯ್ತಿರಿ, ಮನೆ ಹೆಂಗೋ ಮಮ್ಮಿ ಅಡಿಗೆ ಮಾಡಿ ಇಟ್ಟೋಗ್ಯಾರ, ನಮ್ಮ ಮನೆಯಾಗ ಯಾರು ಇಲ್ಲ, ನಾ ಮನೆಗೆ ಹೋಗಬೇಕು ಎನಿ ಕಂಡೀಷನ್, ನಾನು ಅಲ್ಲಿ ಬಿಡು ಬರೀ ನೀವೆಲ್ಲರೂ ಅಲ್ಲಿ ಅಂತ ಹೇಳಿ. ಈಗ ಏನು ನಾವು ಅಲ್ಲಿಂದ ಹೋಗ್ಬೇಕಂತ ಹೋಗಿ ಹೊಂಟಿದ್ವಲ್ಲ, ಇನ್ನು ಹೊಳ್ಳಿ ಅಲ್ಲಿಗೆ ಬರ್ಬೇಕು ಆಗ್ಬಿಡ್ತು ನಮಗೆ ಅದು. ಬಟ್ ನಾವು ಇಲ್ಲಿ ಒಂದು ಅಬ್ಸರ್ವ್ ಮಾಡಿದ್ವಿ. ಬಟ್ ನಾನು ರಗಣ್ಣ ನಾವೇನು ಮನೆ ಅಂತ ಹೊರಗೆ ಬಂದು ಕಾರ್ ಸ್ಟಾರ್ಟ್ ಮಾಡೋ ಒಂದು ಬೆಳಿಗ್ಗೆ ಬಿಟ್ಟಿದ್ವಲ್ಲ 10 ಗಂಟೆಗೆ, ನಾವು 10 ಗಂಟೆಗೆ ಬಿಡೋ ಮುಂದೆ ಅವ್ರ ಮನೆ ಕಡೆ ಒಂದು ಬೆಕ್ಕಿತ್ತು. ಅದು ನಾರ್ಮಲಿ ಕರಿ ಬಿಳಿ ಹಿಂಗೆ ಮಿಕ್ಸ್ ಇದ್ದ ಬೆಕ್ಕು. ಸೊ ಕರಿ ಬಿಳಿ ಮಿಕ್ಸ್ ಐತಪ್ಪ ಅಂತ ನೋಡಿರ್ತೀವಲ್ಲ, ಅದನ್ನ ಹೋಗೋದಾರಿಗೆ ನಮ್ಮ ಕಡೆ ನಮ್ಮ ಟೈರ್ ಕಡೆ ಕುಂತಿತ್ತದ. ಏ ಸರಿ ಅಂತ ಸರಿಸಿ ನಾವು ಗಾಡಿ ಸಾಕೊಂಡು ಹುಡುಗಿದ್ವಿ. ನಾವು ಹೋಗೋ ಮುಂದೆ ನಮಗೆ ಆಲ್ಮೋಸ್ಟ್ ಸಿವಿಟಿ ಇದು ಗದಗ ರೋಡ್ ನಿಯರ್ ಹತ್ತಬೇಕದ. ಆ ಗದಗ ರೋಡಿಂದ ಹಿಂಗೆ ಒಳಗೆ ಬಂದು ಸಿದ್ಧಾರಮ್ಮನ ಕಡೆ ಬರ್ಬೇಕು ನಾವು, ಯಾಕಂದ್ರೆ ರೌಂಡ್ ಹೊಡ್ಕೊಂಡು ಬರೋದಿತ್ತು. ಆ ನಗರದ ಹೆಸರು ಹೇಳೋದಿಲ್ಲ ನಾನು, ಹಿಂಗಾಯ್ತು ಅಂತ ಹೇಳಿ ಅದು ಹೇಳಿದ್ದೆ ನಿಮ್ಗೆ ಆಗಲೇ, ಕೆಲವೊಂದು ವಿಚಾರ ಭಾಳ ಗೊತ್ತಾಗಬೇಕಂತೇಳಿ. ಸೊ ಹಂಗಾಸಿ ರೈಲ್ವೆ ಸ್ಟೇಷನ್ ಮಟ್ಟ ಬರ್ಬೇಕು. ಸ್ಟೇಷನ್ಲಿಂದ ನಾವು ಹಿಂಡಿ ಪಂಪ ಹಂಗಾಸಿ ಶಿರ್ಸಿ ರೋಡ್ ಕಲಗಟ್ಟಿ ರೋಡ್ ಹಾಕಿ ಶಿರ್ಸಿ ರೋಡಿಗೆ ಹೋಗ್ಬೇಕು ನಾವು. ಸೊ ನಾವು ಇಲ್ಲಿಂದ ಹೊಳಿ ಬರೋ ಮುಂದೆ ಮಿನಿಮಮ್ ಸ್ಟೇಷನ್ ರೋಡ್ ಮಟ್ಟ ಅಂತ ಹೇಳಿದ್ರು 3 ಕಿಲೋಮೀಟರ್ ಆಕತ್ತದ. ಅಲ್ಲಿ ಮಟನೂ ಬೇಕಂಡ ನಮ್ಗೆ, ಅಲ್ಲಿ ಮಟನೂ ಬಂದೈತೆ ಅದಕ್ಕೆ. ನಾ ರಗಣ್ಣಗಂದೆ ಅಣ್ಣ ಏನು ಇದು ಬೇಕು ಇಲ್ಲಿ ಮಟ ಏನಿದೆ, ಇವ್ರು ಸಾಕಿದ್ಬೇಕನ್ನ ಮತ್ತೆ ಇಲ್ಲಿ ಮಟ ಬಂದೈತೆ ಪಾಪ ಅಂತಂದೆ. ನಾ ಏನ ಸಾಕಿದ್ಬೇಕನ್ನಲ್ಲದ ಮನೆ ಕಡೆ ಇದ್ದಿದ್ಬೇಕು ಅಡ್ಡಾಡ್ದಿರ್ತದೆ ಅದೇ ಬೇಕಂತ ಹೆಂಗೆ ಹೇಳ್ತೀನಿ ನೀನು ಹಂಗತ್ತೆ. ಒಬ್ರಂಗ 4 ಮಂದಿ ಮನುಷ್ಯರು ಇರ್ತಾರಂತ ನಿಮ್ಮ ಬೇಕಿರೋದಿಲ್ಲ ನಂತ ಅವ ಅಂತ ಆದೊಡಪ್ಪ ಅಂತ ಸುಮ್ಮನೆ ಆಗಿದ್ದೆ. ಬಟ್ ನಾವು ಯಾವಾಗ ಹೊಳ್ಳಿ ಬಂದ್ವಲ್ಲ, ನಾವು ಯಾವಾಗ ಸ್ಟೇಷನ್ಲಿಂದ ಹೊಳ್ಳಿ ಬರೋ ಮುಂದೆ ಹೊಳಿದ್ವಿ, ನಾ ಯಾವ ಜಾಗದಾಗ ನೋಡಿದ್ದೆ ನನಗೆ ಆ ಜಾಗ ನೆನಪಿತ್ತು. ನಾ ಹೊಳ್ಳಿ ಹಂಗೆ ನೋಡಂಗೆ ನೋಡಿದೆ ಈ ಜಾಗದಾಗ ಏನು ನೋಡಿದ್ನೇ ಅನ್ನೋ ಲೆಕ್ಕ ನೋಡಿದೆ. ಆ ಬೇಕಲ್ಲೇ ಇತ್ತು ನನ್ನ ಹೇಳಿದೆ, ಏ ಅಣ್ಣ ಏನು ಬೆಳಿಗ್ಗೆ ನೋಡಿದ್ದೆ ಇಲ್ಲೇ ಕುಂತ ನೋಡಿದೆ ಅಂತೇಳಿ. ನಮ್ಮ ಮನೆ ಹೊಂಟಿ ಅದು ನಮ್ಮ ಹಿಂದೆ ಬರಕತ್ತೆ, ನಮ್ಮ ಮುಂದೆ ಮಟ ಹೋದ್ವಿ ನಮ್ಮ ಹಿಂದೆ ಬರಕತ್ತೆ. ನಾ ಅವನ್ನ ಕೇಳಿದೆ ನಿಕ್ಕೇನ ತಮ್ಮ ಏನಿದೆ ನಿಂದು ಬೆಕ್ಕ ಇಲ್ಲಿ ಮಟ ಬೆನ್ನತ್ತೈತಿ, ಏನು ನಮ್ಮ ಬೆಕ್ಕಲ್ಲೂ ಅದ ಬೆಳಿಗ್ಗೆ ಹೇಳಿನಲ್ಲ ನಮ್ಮ ಬೆಕ್ಕಲ್ಲದ ಅಂತಂದವ. ಅಗ್ಗೋ ಇವನು ಏನೋ ತೊಂದರೆ ಆತ್ಲೇ ಅದು ಹೊಲಿಗೆರೆ ಅಂತೇಳಿ ಮನೆ ಮಟ ಹೋಗಿ ನಿಲ್ಸಿದ್ವಿ. ನಾವು ಯಾವಾಗ ಗಾಡಿ ತೊಗೊಂಡೋಗಿ ಗೇಟ್ ಮುಂದೆ ಹಚ್ಚಿದ್ವಿ ಬೆಕ್ ಬಂದು ಅಲ್ಲೇ ಕುಂತದ್ದು, ಅಂದ್ರೆ ನಮ್ಮ ಕಾರ್ ಕಡೆ ನಿಲ್ಸಂದ್ರೆ ಅಲ್ಲಿ ಬಂದು ಕುಂತದ್ದು. ನಾ ಅಣ್ಣ ಹೇಳಿದೆ ನೋಡಿ ನಾ ಇಲ್ಲೇ ಇರ್ತಿದ್ದು ಬೆಳಿಗ್ಗೆ ಇದೆ ಬಂದೈತಿ ಇದ್ದ ಪಕ್ಕ ಇದೆ ಬೆಕ್ಕ ಅದ ಅಂತೇಳಿ. ಈಗ ಒಳಗೆ ಹೋಗ್ಬೇಕು, ಒಳಗೆ ಹೋಗಿ ಕೂತ್ವಿ. ಕೂಡ್ಬೇಕಂತೇಳಿ ಮ್ಯಾಲೆ ಹೋಗಿ ಕೂಡ್ಬೇಕಂತ ಹೇಳಿದ್ರೆ ಈಗ ದೊಡ್ಡ ಮನೆ ಅದು. ಅದು ಮೊದಲು 7 BHK ಲೆಕ್ಕ ಹಾಕಿದ್ರಿ ನೀವು ಅದು ಎಷ್ಟು ದೊಡ್ಡ ಮನೆ ಐತೆ ಅಂತ ಹೇಳಿದ್ರೆ 7 BHK ಅದು. 7 ಬೆಡ್ರೂಮ್ ಇರೋಂಥ ಮನೆ. ನಾವು ಟಾಪ್ ಫ್ಲೋರಿಗೆ ಹೋಗಿದ್ವಿ, ಟೆರೆಸ್ ಬೇಕಲ್ಲ ಗಾಳಿಗೆಲ್ಲ ಬೇಕಂತೇಳಿ ಕಾರ್ ನಿಲ್ಲಿಸಿ ಮ್ಯಾಲೆ ಹೋಗಿ ಕೂತ್ವಿ. ಹೊಟ್ಟಿ ಇವಾಗ ತಿನ್ಬಿಟ್ಟಣ ಎಲ್ಲ ಎಲ್ಲರೂ ಹೊಟ್ಟೆ ಶಿವಾಗ್ಯದ. ನೀವು ಊಟ ಎಲ್ಲ ತಿನ್ನನ ಮನ್ಯಾಗ ನೋಡಿದ್ರೆ ಅವ್ರ ಮನ್ಯಾಗ ಅವ್ರ ಮಮ್ಮಿ ಚಿಕನ್ ಮತ್ತು ಊಟ ಮಾಡಿ ಇಟ್ಟಿದ್ದು ಹೋಗಿದ್ದು ಐತಿ. ಈ ಹೊಳೆ ಬಂದಿನಂತೂ ಈಗೇನು ದೇವ್ರ ದಿನಂತೂ ಇಲ್ಲ, ಮನ್ಯಾಗ ಅದೀವಿ ತಿನ್ನಬೇಕನ್ನೋ ಲೆಕ್ಕಕ್ಕಿನ್ನತ್ತು ಇಷ್ಟ ಆಯ್ತು ಊಟ ಅನ್ನ ತುಂಬ ಅಂತಂದ್ವಿ. ಅದ ಕಾರ್ ಚುಮರನೂ ತಂದ್ವಿ, ಆ ಚುಮರನು ಅದ್ರಾಗ ಸಾರನೂ ಹಾಕೊಂಡು ಅದ್ರಾಗ ಅನ್ನ ಹಾಕೊಂಡು ಎಲ್ಲರೂ ಎಷ್ಟು ಕಷ್ಟ ತಿನ್ನಕ್ಕೆ ಊಟ ಕುಂತ್ವಿ. ಕುಂದಿರ್ಬೇಕು ಮ್ಯಾಲೆ, ಮ್ಯಾಲೆ ಕುಂದಿರ್ಬೇಕು ಅಂತ ಹೇಳಿದ್ರೆ ಮಳೆ ಟೈಪ್ ಅದು ಮಾಡಾಗಿತ್ತಲ್ಲ, ಸೊ ಬೇಡ ಒಳಗೆ ಕುಂದ್ರ ಮತ್ತೆ ಮ್ಯಾಲಿನ ರೂಮ್ ಐತೆ ಒಂದು, ಒಂದು ಬೆಡ್ರೂಮ್ ಟೈಪ್ ಐತಿ. ಸೊ ಅದ್ರ ಮುಂದೆ ಒಂದು ಹಾಲ್ನಾಗ ಕೂತ್ವಿ. ಆ ಮ್ಯಾಲಿಂದ ಸೆಕೆಂಡ್ ಇದು ಡುಪ್ಲೆಕ್ಸ್ ಅದ, ಡುಪ್ಲೆಕ್ಸ್ನಾಗ ಕೆಳಗೆ ಬರ್ದು ಹತ್ತಿ ಮ್ಯಾಲೆ ಬರ್ತೀವಲ್ಲ ಮ್ಯಾಗಿನ ಹಾಲ್ನಾಗ ಕೂತ್ವಿ. ಕೂತು ಊಟ ಕೂತ್ಕೊಂಡ್ವಿ ಹಿಂಗೆ ಸರೌಂಡ್ ಎಲ್ಲರೂ ಕೂತೀವಿ. ಯಾಕಂದ್ರೆ ಪ್ಲೇಟ್ಸ್ ಎಲ್ಲ ತೊಳೆಯೋಕೆ ನಮಗೆ ಮೊದಲ ಬ್ಯಾಸರ, ಈ ಹುಡುಗರು ಬ್ಯಾಚುಲರ್ಸ್ ಎಲ್ಲ ತಲೆವೇನೆಲ್ಲ. ಸೊ ಹಂಗಾಗಿ ಏನ್ ಮಾಡಿದ್ವಿ, ಒಂದು ಪ್ಲೇಟ್ನಾಗ ದೊಡ್ಡ ಇದರ ಹಾಕೊಂಡು ಎಲ್ಲ ಹಾಕೊಂಡು ಕಲ್ಸ್ಕೊಂಡು ತಿನ್ಬೇಕು ಅಂತೇಳಿ ಈಗ 8 ಮಂದಿ ಪ್ಲ್ಯಾನ್ ಒಳಗೆ ಹಿಂಗೆ 8 ತಕೊಂಡು 4 ಮಂದಿ ಕೂತಿದ್ವಿ. ಅವ್ನು ಕರೆಂಟ್ ಹೋಗ್ಬಿಡ್ಬೇಕ ಮೊದಲಾಗಿಂತ ಇಲ್ಲಿ ಮಟ್ಟ ಸಾಯ್ಕೊಂಡು ಬಂದಿದ್ವಿ. ಬ್ಯಾಟ್ರಿ ಹಚ್ಚಲ್ಲೇ ಒಬ್ಬರು ಬ್ಯಾಟ್ರಿ ಹಚ್ಚಿರಿ ಕರೆಕ್ಟ್ ಹಿಂಗ್ಸ್ಕೊಂಡು ತಿನ್ನೋನು ಅಂತೇಳಿ ಒಬ್ಬರು ಬ್ಯಾಟ್ರಿ ಹಚ್ಕೊಂಡು ತಿನ್ನಕ್ಕೆ ಕುಂತೀವಿ. ತಿನ್ನಕ್ಕೆ ಕೂತ್ವಿ, ಅಲ್ಲೊಂದು ಜಲಕ್ಕೆ ಸ್ಟಾರ್ಟ್ ಆದ ಮತ್ತೊಳ್ಳಿ ಒಂದು 10 ನಿಮಿಷ ಬಿಟ್ಟು ಕೂಡಲೇ ನನ್ನ ಫೋನ್ಯಾಗ ಚಾರ್ಜ್ ಇಲ್ಲ, ನಿನ್ನ ಫೋನ್ಯಾಗ ಚಾರ್ಜ್ ಇಲ್ಲ. ಯಾಕೆ ಚಾರ್ಜ್ ಇಲ್ಲ ಹೇಳ್ರಿ? ಅಲ್ಲಿಂದ ಬೆಳಗ್ಗಿಂದ ನೆಟ್ ಆನ್ ಮಾಡಿಲ್ಲ, ಕೆಳಗೆ ಇಳಿದು ಬಂದು ಮ್ಯಾಲೆ ಕಾರ್ನಾಗ ಕುಂತು ಕೂಡಲೇ ಅವ್ರು ಮೊಬೈಲ್ ಸಿಗತ್ತಲ್ಲ, ಅದ ಒಂಥರ ಹೊರಗಾಗೈತಿ. ಎಲ್ಲರೂ ವಿಡಿಯೋ ನೋಡಿದ್ನೇ, ಚಾಟ್ ಮಾಡಿದ್ನೇ, ಫೋನ್ ಮಾಡಿದ್ನೇ, ಎಲ್ಲ ಮಾಡ್ಕೊಂಡು ಚಾರ್ಜ್ ಖಾಲಿ ಆಗಿ ಬಂದೈತಿ. ಎಲ್ಲರೂ ಚಾರ್ಜ್ ಖಾಲಿ ಆಗಿ ಬಂದು ಒಂದಿಬ್ಬರು ಚಾರ್ಜರ್ಸ್ ಉಳಿದಿದ್ದು ಫೋನಿನ ಅವನ್ನ ಇಟ್ಕೊಂಡು ಮಾಡಕತ್ತಿದ್ವಿ. ಆಮೇಲೆ ಅದು ಒಂದು ಸ್ವಿಚ್ ಆಫ್ ಆತು, ಒಂದ ಫೋನ್ ಉಳಿತು, ಒಂದು ಫೋನೇ ಸ್ವಲ್ಪ ಚಾರ್ಜ್ ಉಳಿದಿತ್ತು. ಅವಾಗ ಏನಾಯ್ತು, ಸಡನ್ಲಿ ದಡ್ಡನ್ ಕರೆಂಟ್ ಹೋದಾಗ ಒಂದು ಫೋನಿನ ಚಾರ್ಜರ್ ಉಳಿತು, ಉಳಿದೆಲ್ಲ ಚಾರ್ಜ್ ಖಾಲಿ ಆಗಿ ಬಂದಿದ್ವು. ಬರ್ರನ್ ಸೌಂಡ್ ಮಾಡಕತ್ತು ಬಿಡ್ತು ಎಲ್ಲ ಕಡೆ ನೀರು. ಈಗ 7 BHK ಅಂತ ಹೇಳಿದೆ ನಾ, 7 BHK
ಖರೆಗೋ ಇಂಥ ಹಾರರ್ ಇಷ್ಟು ದೊಡ್ಡವರಾಗಿ ವಯಸ್ಸೊಳಗೆ ನಾವು ಒಬ್ಬೊಬ್ಬ ಒಬ್ಬೊಬ್ಬ ನಾಲ್ಕು ಮಂದಿ ಸರ್ ಕುಂತಿದ್ರಲ್ಲ ಎಲ್ಲಾನು ಸೈಡ್ ಟಕ್ 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 ಹತ್ಕೊಂಡು ಕುತ್ಕೊಂಡ್ಬಿಟ್ಟ ನಾನು 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 ಅಂತೇಳಿ ಯಾಕೆ ಯಾಕೆ ಇಲ್ಲಿ ಸೌಂಡ್ ಹಿಂಗೆ ಬರಾದೈತಿ ಅಂತೇಳಿ ಅವ ಅಂದ ನಿಖಿಲ. ಇಲ್ಲ ಬೆಳಗ್ಗೆ ಪ್ಲಂಬರ್ ಬಂದು ಕೆಲಸ ಮಾಡೋದಿತ್ತು, ಅದು ಅವ ಏನು ಮಾಡ್ಯಾನ ಎಲ್ಲ ನಲ್ಲಿ ಆನ್ ಇಟ್ಟು ಹೋಗ್ಯಾನ, ಹಂಗಾಗಿ ನಳ ಬಂದವಲ್ಲ ಸೊ ನೀರು ಬರತೈತಿ, ಹೆದರ್ಬೇಡ್ರಿ ಬಂದ್ ಮಾಡೋಂಬರ್ರಿ ಅಂತಂದ್ರೆ. ಈ ನಾಲ್ಕು ಮಂದಿ ಟೀಮ್ ಅಂಥ ದೊಡ್ಡ ಮನೆ, ಅದ್ರಾಗ ನೆಗೆಟಿವ್ ಪಾಯಿಂಟ್ಸ್ ಅದಾವೆ, ಒಬ್ಬೊಬ್ಬಂದು ಪವರ್ ಇಲ್ಲ. ಆದ್ರೆ ಏನು ಮಾಡ್ಬೇಕು, ಇಬ್ಬಿಬ್ರು ಜೋಡಿ, ಈ ಎಂಟು ಮಂದಿಯಾಗ ಒಬ್ಬ ಇಬ್ಬಿಬ್ರು ಅಂತಂದ್ರೆ ಎಷ್ಟು ಮಂದಿ, ನಾಲ್ಕು ಜೋಡಿ ಅದು. ಇಲ್ಲೇ ನೀ ಈ ಕಡೆ ಹೋಗ್ರಿ, ನೀ ಈ ಕಡೆ ಹೋಗ್ತೀವಿ, ಈ ಕಡೆ ಹೋಗ್ತೀವಿ ಅಂತೇಳಿ ಒಬ್ಬೊಬ್ಬರು ಎರಡೆರಡು ಬಂದ್ ಮಾಡಿ ಬರೋ ಪ್ಲಾನ್ ಇತ್ತು. ಸೊ ಇಬ್ಬಿಬ್ರು ಜೋಡಿಯಾಗಿ ಒಂದೊಂದು ಬಂದ್ ಮಾಡೋದು ಬಂತ, ಹೋದ್ರೆ ಒಬ್ಬರು ಒಬ್ಬೊಬ್ರು ಒಬ್ಬೊಬ್ರು ಬಂದ್ ಮಾಡಿ ಬಂದ್ರೆ ಆಲ್ಮೋಸ್ಟ್ ಎಲ್ಲ ಬಂದ್ ಮಾಡಿ ಬಂದು ಮತ್ತೆ ವಾಪಸ್ ಒಂದಾಗ ಕುಂತ್ವಿ. ಅವಾಗ ಏನು ಹೆದರಿ ಕುಂತಿದ್ರೆ ಅಮ್ಮ ತೊಳಿ ಬಿಡಿ ಬಿಡಿ ಆದ್ರ ಅವ್ರು, ಏನಿಲ್ಲ ಎಲ್ಲ ನಳ ಸ್ಟಾರ್ಟ್ ಮಾಡಿದ ಸಂಬಂಧ ನಮಗೆ ಹೆದರ್ಕೊಂಡ್ವಿ ಅನಿಸ್ತು. ಮತ್ತೆ ಹೊಳ್ಳಿ ಈಗ ಕೈ ತೊಕೊಳ್ಳೋದು ಬಂದಿದ್ದು ರಗಣ ಅಂತ, ರಗಣ ಯಾಕಂದ್ರೆ ಎಲ್ಲ ಊಟ ಆಗಿಂದ ಕೈ ತೊಕೊಂಡಿದ್ದೆ ಅಲ್ಲಿ ನಳ ಆನ್ ಬಂದ್ ಮಾಡಕ್ ಹೋಗ್ಯಾನ ಬಟ್ ಕೈ ತೊಕೊಂಬಂದಿಲ್ಲ, ಈ ಕೈ ಮುಕ್ಕೊಂಡಂಗೆ ಕಾರ್ ಹೊರ್ತೇವಲ್ಲ ಅವು, ಸೊ ಕೈ ತೊಕೊಂಡು ನಿಂತೇಳಿ ಅಂತ ಎದ್ದ. ಆ ಅಣ್ಣನ ಕಡೆ ಏನಿತ್ತು ಗೊತ್ತ, ಒಂದು ದೊಡ್ಡ ಸ್ಮಾರ್ಟ್ ಫೋನ್ ಏನೈತಿ, ಒಂದು ಒಬೋ ಫೋನ್ ಇತ್ತು, ಒಬೋ ಫೋನ್ ಅಂತ ಒಂದು ಇದು ಬಂದಾಗಿತ್ತು, ಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು, ಸಾರಿ ಅವ್ನ ಫೋನ್ ಬಂದಾಗಿತ್ತಲ್ಲ ಅದು ಚಾರ್ಜ್ ಖಾಲಿ ಹಾಕಿ, ಇನ್ನೊಂದು ಫೋನ್ ಇತ್ತು ಅದು ಇದೇ ಬರ್ತೈತೆ ನೋಡ್ರಿಪ್ಪ, ಯಾವ್ದದ ಕೇವಾ ನೇವಾ ಅಂತ ಏನೋ ಬರ್ತೈತಲ್ಲ ಸಣ್ಣ ಸಟ್ಟ, ಅವು ಎಂ ಪಿ ತ್ರೀ ಅಷ್ಟ ಆಗ್ತಾವಲ್ಲ ಅದ್ರೊಳಗೆ, ಸೊ ಆ ಸಟ್ ಒಳಗಷ್ಟ ಚಾರ್ಜ್ ಇತ್ತು. ಅದ್ರ ಮುಂದಿನ ಒಂದು ಸಣ್ಣ ಲೈಟ್ ಇರ್ತದಲ್ಲ ಹಿಂಗೆ ಹಚ್ಚಿ ಟಕ್ ಅಂತ ಹತ್ತತ್ ನೋಡೋದು ಜೀರೋ ಹತ್ತಿ ಕಿಡಿದ್ರೆ, ಸೊ ಆ ಲೈಟ್ ಹಿಂಗೆ ಹಚ್ಕೊಂಡು ಕೈ ತೊಕೊಳಕ್ಕೆ ಹೋಗಿದ್ದಾವೆ. ಅಣ್ಣ ಕೈ ತೊಕೊಳಕ್ಕೆ ಹೋಗ್ಯಾನ, ಪಾಕೆಟ್ನಾಗ ಫೋನ್ ಐತಿ, ನಾವೆಲ್ಲರೂ ಅಲ್ಲೇ ಕುಂತೀವಿ ಅಂದ್ರೆ ಮ್ಯಾಲಿನ ಹಾಲ್ನಾಗ ಅಲ್ಲಿ ಇದ್ದಿದ್ರಾಗ ತಕೊಳತ್ತಿದ್ದಾವೆ. ಸಡನ್ಲಿ ಸೈಲೆಂಟ್ ಮನಿ, ಒಬ್ಬರು ಮಾತಾಡಕತ್ತಿಲ್ಲ, ಕೈ ತೊಕೊಳಕ್ಕೆ ಅಣ್ಣ ಹೋಗ್ಯಾನ, ಯಾಕಂದ್ರೆ ಒಬ್ಬೊಬ್ಬರು ವಿಚಾರದಾಗ ಅವ್ರು ಕುಂತಾರ. ಸಡನ್ಲಿ ಅವ್ನು ಸೌಂಡ್ ಮತ್ತೆ ಒದಲ ಬಮ್ಮರೇ ಅಂತೇಳಿ, ಅಯ್ಯೋ ಒಬ್ಬೊಬ್ಬನು ಅರ್ಧ ಗಂಟೆ ಅಂತ ನಡಿಬಿಟ್ಟ. ಈಗ ಏನಾಗ್ತಿದ್ದೆ, ಕೈ ತೊಕೊಳಕ್ಕೆ ಹೋಗಿದ್ರೆ ರಾಗಣ್ಣ ಫೋನ್ ಅಲ್ಲೇ ಬಿಟ್ಟು ಲಬ್ಬ ಅಂತ ಬಾಯಿ ಬಡ್ಕೊಂಡು ಹೊಳೆ ಬಂದಿದ್ದ ಅವನು, ಏನಪ್ಪ ಅಂತ ನಾವು ಕೇಳೋ ಲೆಕ್ಕಕ್ಕೆ ಲಬ್ ಲಬ್ಲಬ್ ಹೊಯ್ಕೊಂಡು ಓಡಿ ಬಂದ್ಬಿಟ್ಟಿದ್ದ. ಒಬ್ಬೊಬ್ಬ ಒಬ್ಬೊಬ್ಬ ಮಕ ನೋಡ್ಕೊಳತ್ತೀ, ಹಿಂಗಿದ್ದು ಮಗ ಬೀಜ ಬಾಯಿಗೆ ಬಂತ ಅನ್ನೋ ಲೆವೆಲ್ಗೆ ಆಗ್ಬಿಡತ್ತಿ. ಒಬ್ಬೊಬ್ಬರು ಮಕ್ಕ ನಾವು ಏನಾಯ್ತು ಹಿಂಗಂತಂದೇಳಿ, ಅಣ್ಣ ಸತ್ತಿ ನಾವು ಸತ್ತಿವ ನಾವು ಸತ್ತಿ ಯಾಕೊಂಡು ಏನಂತ ಸತ್ತಿ ನಾವು ಅನ್ನಕತ್ತಾನೆ ಬರೀ ಏನಂತ ಹೇಳೋಣ ಇಲ್ಲೋ ಸತ್ ಎಷ್ಟು ಕೇಳ್ಕೊಂಡ್ರೆ ಸತ್ತಿ ನಾವು ಸತ್ತಿ ನಾವು ಅಂತಾನೆ. ಯಾಕೆ ಅಣ್ಣ ಹಿಂಗೆ ಯಾಕೆ ಅನ್ನಕತ್ತೀನಿ, ಮೊದಲ ನೀವು ಮೊದಲೇ ಹೆದರಿಸ್ತಾರೋ ಎಲ್ಲರೂ, ಇನ್ನಷ್ಟು ಹೆದರಿಸ್ಬೇಡ ನೀ ಮಾಡಕ್ಕೆ ಹೋಗ್ಬೇಡ ಅಂತಂದು. ಇಲ್ಲ ನನ್ನ ಫೋನ್ ನಂಬರ್ ಹೇಳ್ತೀನಿ ಅಂತಂದ. ಅಲ್ಲಿ ನೋಡಿದ್ರೆ ಫೋನ್ ಬಂದೈತಿ, ಅದು ಅದಲ್ಲ ಬೊಮ್ಮಾಲಿಂತೂ ಹೈಕೊಳತ್ತದ, ರಿಂಗ್ಟೋನ್ ಆಗ್ತದ ಅದ್ರೊಳಗೆ, ಯಾಕಂದ್ರೆ ಅದಕ್ಕೆ ಫೋನ್ ಬಂದೈತಿ. ಫೋನ್ ಬಂದೈತೋ ಬೈ ನೀನು ಮನೆ ಹಾಕಿದ್ರತಿ ಅಂದೇಳಿ ಫೋನ್ ಬಂದೈತಣ, ಫೋನಿನ ಹಾಳಾಗೋಲಿ ಕಟ್ ಮಾಡಿ ಫೋನ್ ಬಂದ್ಲು ನನ್ನ ಮೊಬೈಲ್ನಾಗ ತೆಗಿ, ಅದ್ರ ನನ್ನ ಮೆಮರಿ ಕಾರ್ಡ್ ಐತನ ಚೆಕ್ ಮಾಡು, ಅದ್ರಾಗ ಸಾಂಗ್ ಐತನ ಚೆಕ್ ಮಾಡು, ನೀ ಚೆಕ್ ಮಾಡಿ ಹೇಳ್ಬೈ ನಾ ಕೇಳ್ತೀನಿ ಅಂತ ಅಂತಾನೆ. ಅವ ಅಂಥ ಫೋನಿಗೆ ಅಣ್ಣ ಮೆಸೇಜ್ಗೂ ಲಾಕ್ ಇಟ್ಟಾನ, ಒಳ್ಳೆ ಅದನ್ನ ಆ ಫೋನ್ ತೆಗಿಯಕೊಂದು ಲಾಕ್ ಇಟ್ಟಾನ, ಸಣ್ಣ ಫೋನಿಗೆ ಒಂದು ನಾಲ್ಕು ಪಾಸ್ವರ್ಡ್ ಪಾಸ್ವರ್ಡ್ ಇಟ್ಬಿಟ್ಟಾನ. ಸೊ ತೆಗೆದು ನೋಡಿದ್ವಿ ಆ ಮೊಬೈಲ್ನಾಗ ಆ ಸಾಂಗ್ ಇರಲಿಲ್ಲ, ಅಂದ್ರೆ ಎಂ ಪಿ ತ್ರೀ ಪ್ಲೇಯರ್ ಲಿಸ್ಟ್ನಾಗ ತೆಗೆದು ನೋಡತ್ತಿ ಅದ್ರೊಳಗೆ ಅದು ಇರಲಿಲ್ಲ. ಹಗ್ಗು ಇಲ್ದಾರಂಗೆ ಇದೆ ಹಂಗೆ ಹತ್ತು ಅಂತೇಳಿ ಶಾಕ್ ಆಗ್ಬಿಟ್ಟು, ಈಗ ಆಲ್ಮೋಸ್ಟ್ ಈಗ ನೋಡ್ರಿ ಎಲ್ಲರಿಗೂ ಆಲ್ಮೋಸ್ಟ್ ಬೀಜ ಬಾಯಿ ಬಂತ ಅನ್ನೋ ಲೆವೆಲ್ ಐತಿ. ಈಗ ಅಂಥದ್ದು ಸಣ್ಣ ಫೋನ್ನಾಗ ಲಾಕಿರೋ ಫೋನ್ನಾಗ ಒದಲ ಬೊಮ್ಮಲೆ ಹಾಡತ್ಬೇಕಂದ್ರೆ ಏನು ಕಾರಣ ಐತಿ? ಈಗ ನೀವು ಅನ್ಕೊಳತ್ತೀರಿ ಇವೇನು ಕಟ್ಟ ಕತ್ತಿ ಹೇಳತ್ತಂತೇಳಿ, ಬಟ್ ಇದ್ರಾಗ ಒಂದು ಫ್ಯಾಕ್ಟ್ ಇತ್ತು. ಏನಿತ್ತು ಗೊತ್ತಾನ, ಹೊಳ್ಳಿ ಫೋನ್ ಬಂದಿದ್ದು ಎತ್ತಿದ್ರು, ಎತ್ತಿದ ಮೇಲೆ ಅವ್ರ ಅಕ್ಕರ್ ಫೋನ್ ಮಾಡಿದ್ರೆ ಹೇಳಿದ್ರು ಮಾತಾಡಿದ್ರು ಅವ್ರು, ಇಲ್ಲ ಯಾವಾಗ ಬರ್ತೀರಿನೋ ಬರತ್ತಿಲ್ಲ ಲೇಟ್ ಆಗೈತೆ ಯಾಕಂತೇಳಿ, ಇಲ್ಲ ನಾನು ಮಕ್ಕೊಂಡೈತೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ರು ಅವರು. ಆಮೇಲೆ ಅಣ್ಣ ತಡ್ಕೊಳಕ್ ಆಗಲಿಲ್ಲ, ನಮ್ಮ ಜೀವ ಹೇಳ್ಬಿಟ್ಟ ಅವ್ನು, ಏ ಫೋನ್ ನಿನ್ ಎಂಥ ಫೋನ್ ಐತಿ ಇದ್ರ ಅವ್ನು, ಇದ್ರಾಗ ಸಾಂಗ್ ಇಲ್ಲ ಸಾಂಗ್ ಇಲ್ದಾರ ರಿಂಗ್ಟೋನ್ ಬರ್ತೈತಿ ಅಂತಂದ. ಅವಾಗ ಅಕ್ಕ ಹೇಳಿದ್ರು, ಇಲ್ಲಪ್ಪ ಅದು ನಿಮ್ಮ ಸಸಿ ಹುಟ್ಟುಕುಂತಂದ್ರೆ ತಿನ್ನಲ್ಲ ಅದು, ಅದು ಒದಲ ಬೊಮ್ಮಲೆ ಅಂತೇಳಿ ಅದು ಬೊಮ್ಮ ಬಂದತ್ ನೋಡು ಬೊಮ್ಮ ಅಂತ ಹೆದರಿಸಿ ತೋರಿಸಿದ್ರೆ ಊಟ ಮಾಡ್ತಾಳಕ್ಕೆ ಆ ರಿಂಗ್ಟೋನ್ ನಾನೇ ಇಟ್ಟೀವಿ ಅಂತ ಅಕ್ಕ ಅನ್ನೋಕರಮ. ಆಮೇಲೆ ಚೆಕ್ ಮಾಡಿ ನೋಡ್ತೀವಿ ಆ ಮೆಮರಿ ಕಾರ್ಡ್ನಾಗ ಅಕ್ಕ ಸಾಂಗ್ ಹಾಕಿದ್ರು, ಆದ್ರೆ ಅದು ಎಂ ಪಿ ತ್ರೀ ಲಿಸ್ಟ್ನಾಗ ಇರಲಿಲ್ಲ, ಅವರು ಜಸ್ಟ್ ಸೆಟ್ ಆಸ್ ಅ ರಿಂಗ್ಟೋನ್ ಅಂತ ಮಾಡಿಟ್ಟಾರ ಅದನ್ನು, ಅದು ಆ ಲಿಸ್ಟ್ನಾಗ ತಗ್ದು ಅಷ್ಟ ಬರತೈತಿ ರಿಂಗ್ಟೋನ್ ಸೆಟ್ಟಿಂಗ್ ಒಳಗೆ ಹೋಗಿ ಅಲ್ಲಿ ನೋಡಿದ್ರೆ ಒದಲ ಬೊಮ್ಮಲೆ ಅಂತ ಇತ್ತು, ಅದನ್ನು ಅವ್ರು ಇಟ್ಟಿದ್ರು. ಅಯ್ಯೋ ಕರ್ಮ ಅಂತೇಳಿ ಅವ ಆಮೇಲೆ ಹೇಳ್ತಾನ, ಎಲ್ಲರೂ ಉಳ್ಳಾಡಿನಾಗ ಆಗತ್ತೀವಿ ಅಲ್ಲಿ, ಒಬ್ಬೊಬ್ಬವನು ಹೆದರಿ ಟಾಕಿ ಡೀಲ್ ಆಗ್ಯಾವ ಮೊದಲು ಒದಲ ಬೊಮ್ಮಲೆ ಬಂದು ಇನ್ನೊಂದು ಸ್ವಲ್ಪ ಹೆದರಿಸಿಬಿಟ್ಟಿತ್ತು ನಮ್ಮನ್ನು. ಸೊ ಆಮೇಲೆ ಉಳ್ಳಾಡಿ ನಾಲ್ಕೆಲ್ಲ ಕಂಟ್ರೋಲ್ ಮಾಡಿಕೊಂಡ್ವಿ. ಅದಾದಮೇಲೆ ಏನಾಯ್ತು, ರಾತ್ರಿ ಒಂದು ಗಂಟೆ ಆಯ್ತು, ಒಂದು ಗಂಟೆ ಮೇಲೆ ನಮ್ಮ ಹುಡುಗರಿಗೆ ಇದೆಲ್ಲ ರಿಲ್ಯಾಕ್ಸ್ ಬೇಕಲ್ಲ ಮೈಂಡ್ಗೆ, ಯಾಕಂದ್ರೆ ಅವ್ರು ಹೆದರಿ ಅದು ಎಲ್ಲ ನೋಡಿಕೊಂಡು ಮಾಡಿಕೊಂಡು ಹೆದರಿ ಸತ್ತು ಬಿಟ್ಟಾರ. ಸೊ ರಿಲ್ಯಾಕ್ಸೇಷನ್ ಬೇಕಂದ್ರೆ ಅವ್ರಿಗೆ ಬತ್ತಿ ಹೊಡಿಬೇಕು, ಬತ್ತಿ ಹೊಡೆಯಮ್ಮ ಅಂಥೇಳಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಹಿಡಿಯನ್ ನಿಂತರು, ಆ ತಡಿಪಂತೆ ಮತ್ತು ಕಾರ್ ತೆಗೆದ್ವಿ. ಅಷ್ಟೊತ್ತಿಗೆ ಹೋದ್ವಿ ನಮ್ಮ ಅತ್ತು ಹಳ್ಳಿ ಒಂದು ಬಂದು ಕೊಟ್ಲೆ ನನ್ನ ಕಣ್ಣ ಬೆಕ್ಕಿನ ಕಡೆ ಹೊಂಟೈತಿ, ಅದಕ್ಕೆ ಅಲ್ಲೇ ಇದನ್ನು ಅಬ್ಯಾಕ ಅಲ್ಲೇ ಆಯ್ತು ಮತ್ತು ಹೊಳೆ ನಾ ರಗಣ ಅಣ್ಣ ಅಬ್ಯಾಕ ಇಲ್ಲೇ ಇತ್ತು ಬೈ ಅಂತೇಳಿ, ಬೈ ನೀನು ಬೆಕ್ಕಿಂಗ್ ಎದಕ್ಕೆ ತಲೆ ಕರ್ಸ್ಕೊಳತ್ ಬಾ ಹೊಕ್ಕೆ ಬಾ ಅಂತಂದ. ಆದರೂ ಹಂಗೂ ಹೇಳ್ಕರ್ದ ಮತ್ತು ಹೇಳ್ಕರ್ದ ಅಣ್ಣ ಮತ್ತು ಏನು ಬೆಕ್ಕು ಕರೆಂದ್ರೆ ಬರ್ತೈತೆ ಅಂದ, ಏನು ಅದೇ ಹೇಳತ್ತೀನಿ ನೀನು ಅದನ್ನು ನೋಡಿದ್ರೆ ಸಮಾಧಾನ ಮಾಡಕತ್ತಿಲ್ಲ ಅಂತ ಬೈದೆ. ನನಗೆ ಹೋಗಿ ನೋಡಿ ಏನಾಗಲ್ಲ ಅಂತ ಗಾಡಿ ಎತ್ತಿದ್ವಿ, ಗಾಡಿ ಎತ್ತಿ ಕರೆಯೋ ಬೆಕ್ ಬಂದ್ರಿ ಹಿಂದೆ, ನೀವು ನಂಬರಿ ಬಿಡ್ರಿ ಬೆಕ್ ಮಾತ್ರ ಬರಕತ್ತೆ. ಆ ಬೆಕ್ ಮುಂದೆ ಬಂದಾಗ 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 ಬಸ್ ಸ್ಟ್ಯಾಂಡ್ ಕಡೆ ಹೋದ್ವಿ, ಬತ್ತಿ ಹಿಡಬೇಕಂದ್ರೆ ರೈಟ್ ನೈಟ್ ಎಲ್ಲ ಬಂದು ಆ ಶಾಪ್ ಕ್ಲೋಸ್ ಆಗಿರ್ತವೆ. ಬಟ್ ನಮ್ಮ ಹುಬ್ಳಿ ಒಳಗೆ ಹಳೆ ಬಸ್ ಸ್ಟ್ಯಾಂಡ್ನಾಗ
ಈಗ ಅದು ಆಲ್ಮೋಸ್ಟ್ ಹೊಟ್ಟೆ ಹಸಿತೈತಲ್ಲ, ಅಲ್ಲಿ ಹೋಗಿದ್ರೆ ಪಲಾವ್ ಪುಳಿಯೋಗರೆ ಅಂತ ಪುಳಿಯೋಗರೆ ಸಿಗ್ತದೆ, ಪಲಾವ್ ಅಲ್ಲ ಪುಳಿಯೋಗರೆ ಸಿಗ್ತೈತಿ, ಪುಳಿಯೋಗರೆ ತೊಗೊಂಡಿದ್ರು ತಿನ್ಕೊಂಡು ನಿಂತಿದ್ವಿ. ಬಟ್ ಇಲ್ಲಿ ಏನು ಸೀನ್ ಆಗಿತ್ತು ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಾಗಿರ್ತೈತಿ ಹುಡುಗರ ಮೇಲೆ ಒಂದು ಕ್ಲಾಸಸ್ ಅಂತ ಇರ್ತಾವೆ, ಹುಡುಗರು ಹುಡುಗರೊಳಗೆ ಆಯ್ ಬರ್ತಾರದವ್ರು ಟೀಮ್ ಅಂತ ಇರ್ತಾವೆ. ಸೊ ಹಂಗೆ ಇವ್ರದ್ದು ಲಾಸ್ಟ್ ಟೈಮ್ ಹೋಳಿ ಹುಣ್ಣಿಮ್ಯಾಗ ಅವ್ರದ್ದು ಅದನ್ನ ಸ್ವಲ್ಪ ಜಗಳಾದಾಗ ಇನ್ನೊಂದು ಟೀಮ್ ಇತ್ತು ಮುಂದೆ, ಅವ್ರು ಸ್ವಲ್ಪ ಸೀನಿಯರ್ಸ್ ಇದ್ರು, ಆಲ್ಮೋಸ್ಟ್ ನಮ್ಗಿನ ಸ್ವಲ್ಪ ದೊಡ್ಡವ್ರ ವಯಸ್ಸೊಳಗೆಲ್ಲ ದೊಡ್ಡವ್ರವ್ರು. ಸೊ ಅವ್ರಿಗಿದ್ದಾಗ ನಾಲ್ಕು ಮಂದಿ ಆ ಕಡೆ ನಿಂತಿದ್ರು, ಆ ಟೈಮಿಗೆ ಅವ್ರಿಗೆ ಅಸಹ್ಯ ಆಗಿತ್ತಂತದ ಇವರು ಜಗಳ ಮಾಡ್ಕೊಂಡಾಗ. ಸೊ ಅವ್ರಿಗೆ ಕಂಡುಬಿಡ್ತದೆ ಆ ಟೈಮಿಗೆ ಅಲ್ಲಿಂದ ಬಂದು ಒಳ್ಳೆ ಅವ್ರು ಪ್ಲಾನ್ ಮಾಡಿಬಿಟ್ರು ಪಟ ಪಟ, ಇಲ್ಲೆಲ್ಲ ಹುಡುಗರು ಬಂದಾರ ಹೊಡೆದು ಬಿಡೋಮ ಅಂತ ಅಂದ್ಬಿಟ್ರೆ ಅವರು. ಈಗ ಆಲ್ಮೋಸ್ಟ್ ಹೊಡೆದಾಟ ಬಡದಾಟ ರೊಡಿಸಮ್ ಅಂತ ಹಂಗೆ ಅಂತಲ್ಲ, ಬಟ್ ಅಟ್ ಲೀಸ್ಟ್ ಒಂದು ನಾಲ್ಕರ ಬಡದು ತೀರಿಸ್ಬೇಕಂತ ಅವ್ರ ತಲೆಯಾಗ ಬರ್ಬೇಕಂತ. ಅವ್ರು ಬರಕ್ಕೆ ಕರೆಕ್ಟ್ ಆ ಟೈಮಿಗೆ ಚಾಲುಕ್ಯ ಪೊಲೀಸ್ ಅಂತ ರೌಂಡಿಂಗ್ಸ್ ಹೊಡಿತಿರ್ತಾರೆ ಎಲ್ಲೇ ಹುಬ್ಳ್ಯಾಗ, ಅವ್ರು ರಾತ್ರಿ ಎಲ್ಲ ಅವ್ರಿಗೆ ಬಸ್ಟ್ನಾಗ ಏನಾದ್ರು ಬೈದು ಕಳಿಸ್ತಿರ್ತಾರೆ ಪೊಲೀಸರ. ಸೊ ಪೊಲೀಸರ ಕಡೆ ಬರ್ರ ಅಂತ ಬಂದ್ಬಿಡ್ತಾಳೆ, ಬಂದು ಕೊಟ್ಟಲೆ ಅವ್ರು ಮುಂದೆ ಬರ್ಬೇಕಾದ್ರೆ ಸೈಡ್ ಸರ್ ಅದ್ರೆ ಇವರೆಲ್ಲ ಬತ್ತಿ ಕಿತ್ತು ಹೊಡೋದು ಬಿಟ್ಟು ಮತ್ತೆ ಹೊಳ್ಳಿ ಬಂದ್ರೆ. ಈ ಹುಡುಗರಿಗೆ ಏನು ಗೊತ್ತಾದ ಪ್ಲಾನ್, ಸತ್ತುಲೆತ್ತಮ್ಮ ನಾವು ಮನೆ ಬಿಟ್ಟಂತ ಬಿಡಿಸ್ಕೊಡುವಂಥದ್ದು ಮನೆ ಹೋಗಿ ನೋಡಿ ಹೊಳ್ಳಿ ಅಂತ ಮತ್ತು ಅದ ಮನೆಗೆ ವಾಪಸ್ ಹೋಗಿ ಆ ಮನೆ ಹೊಳ್ಳಿ ಹೋಗಬೇಕಾಗಿತ್ತದೆ. ಆ ಬೆಕ್ಕು ಮತ್ತು ನಮ್ಮ ಪುಟ ಹೊಳ್ಳಿ ಬಂತದ ನೋಡೋನದ ಆ ಬೆಕ್ ಅಲ್ಲೇ ಬಂದು ಕುಂತ ಬೆಳಿಗ್ಗೆ ಮಟ್ಟ ನಾವು ಅದ ಮನೆಯಾಗ ಕುಂತೀವಿ. ಒಬ್ಬ ವಾರ ಮೊಕ್ಕೋಬೇಕು ಮೊಕ್ಕೋ ಮೊಕ್ಕೋ ಅಂತೇಳಿ ಯಾವ ನಮ್ದು ಹೆಂಗೆ ಪ್ಲಾನ್ ಇತ್ತು, ನಾಲ್ಕು ಮಂದಿ ನಾಲ್ಕು ಮಂದಿ ಮೊಕ್ಕೋರ್ಲೆ ನಾಲ್ಕು ಮಂದಿ ಆಮೇಲೆ ಮೊಕ್ಕೋತೀವಿ ಅಂತೇಳಿ ಒಬ್ಬನು ಮಕ್ಕಳಕ್ಕೆ ಅಡಿ ಇರಲಿಲ್ಲ. ಒಬ್ಬೊಬ್ಬನು ಕಣ್ಣು ಮುಖ ಅನ್ನೋದು ಹಿಂಗೆ ಆಗ್ಬಿಟ್ಟವು, ಕಣ್ಣು ಕಾ ಕೆಂಪಾಗ್ಬಿಟ್ಟವು, ಯಾವಂಗ ಏನೇನಾಗತ್ತೆ ಅಂತ ತಲೆ ಕ್ಯೂ ಬರ್ದಂಗೆ ಆಗೈತಿ. ಕಡೆಗೆ ನಿಖಿಲ್ ಬಾ ಏನು ಮಾಡಿದ, ಬೈಬಲ್ ಇತ್ತು ಒಂದು ರೂಮ್ ಒಳಗೆ, ಬೈಬಲ್ ಯೇಸು ಕ್ರಿಸ್ತನ್ ತೊಗೊಂಬಂದಾಗ ಚರ್ಚಿಂದ ಅದು ಯೇಸು ಕ್ರಾಸ್ ಇರುತ್ತಲ್ಲ ಅದನ್ನು ತಂದ, ಬೈಬಲ್ ಇಟ್ಟ, ಬೈಬಲ್ ಮೇಲೆ ಅಂದಿಟ್ಟ, ಇಟ್ಟ ಮೇಲೆ ಅದು ಒಂಥರ ಮನಸ್ಸಿಗೆ ಅದು ಶಾಂತಿ ಅಂತಾರಲ್ಲ ಆ ಪೀಸ್ ಅಟ್ಮಾಸ್ಫಿಯರ್ ಸ್ಟಾರ್ಟ್ ಆಗ್ಬಿಡ್ತಲ್ಲ ಅದು ಪೀಸ್ಫುಲ್ ಟೈಪ್ ಅಂತ. ಸೊ ಅದಾದ್ಮೇಲೆ ಆ ಗಂಟೆ ಮೇಲೆ ಎಲ್ಲರೂ ಸ್ವಲ್ಪ ಹಂಗೆ ತಣ್ಣ ಮಕ್ಕೊಂಡ್ರೆ ಆದ್ಮೇಲೆ ಬೆಳಗ್ಗೆ ಆದ್ಮೇಲೆ ನಮ್ಗೆ ಅದೆಲ್ಲ ಒಂಥರ ವಿಚಿತ್ರ ಶಾಕ್ ಅನ್ಸಿತ್ತು, ಏನದು ಹಿಂಗಾಗೈತಿ ಹಂಗಾಗೈತಿ ಅಂತೇಳಿ. ಬಟ್ ಅವಾಗ ಒಂದೊಂದು ನಮಗೆ ಸತ್ಯಗಳು ಗೊತ್ತಾದವಲ್ಲಿ, ಏನು ಸತ್ಯ ಗೊತ್ತಾದವು ಅಂತ ಹೇಳಿದ್ರೆ, ಅಜಯ್ ಯಾಕೆ ಅವ್ನು ಕಣ್ಣು ಕೆಂಪಾಗಿ ಆಮೇಲೆ ರೊಚ್ಚಿಗೆ ದ್ರಾವ ಆಗಕತ್ತಿದ್ದ ಅಂತ ಹೇಳಿದ್ರೆ, ಅವಂಗೆ ಕಳ್ಳ ಜ್ವರ ಇದ್ವು ಅಂತ, ಅವಂಗೆ ಜಾಂಡಿಸ್ ಆಗಿತ್ತು, ಕಾಮಣಿ ಕಾಮಣಿ ಆಗಿದ್ದು ಅವ್ನು ಗೊತ್ತಿದ್ದಿಲ್ಲ. ಸೊ ಅದಲ್ಲಿದ್ದ ನಮ್ಗೆ ಕಣ್ಣು ಹಳದಿ ಹಾಕೋ ಆಲ್ಮೋಸ್ಟ್, ಅವಂಗೆ ಕೆಂಪು ಕಣ್ಣು ಆಗಿದ್ದಕ್ಕೆ ಕೆಂಪಾಗಕತ್ತಿತ್ತು, ಅವ್ನು ಆ ರೇಂಜಿಗೆ ಕೆಂಪಾಗಕತ್ತಿದ್ದ. ಸೊ ಹಂಗಾಗಿ ಅವ ಬೇಹೋಶ್ ಆಗಕತ್ತಿದ್ದ, ಅದಕ್ಕಾಗಿ ಅವ ಸ್ವಲ್ಪ ರಾವ್ ಆಗಕತ್ತಿದ್ದ. ಅದು ದೆವ್ವದ ನೆಗೆಟಿವ್ ಪಾಯಿಂಟ್ ಅಲ್ಲ. ಇನ್ನೊಂದು, ಅವ್ರ ಮನ್ಯಾಗ ಅದ ನಳದ ನೀರು ಬಿತ್ತು, ನಳದ ನೀರು ಬಿದ್ದಿದ್ದು ಪ್ಲಂಬರ್ ಅದನ್ನ ರೆಡಿ ಮಾಡಕ್ ಬಂದಿದ್ದು, ನೀರು ಹಂಗೆ ಬಿಟ್ಟು ಹೋಗಿದ್ದ, ಹಂಗಾಗಿ ಎಲ್ಲ ನಡೆದಾಗ ರೂಮ್ ಸ್ಟಾರ್ಟ್ ಆಗಿತ್ತು. ಇನ್ನೊಂದು, ಒದಲ ಬೊಮ್ಮಲಿ ಆ ಫೋನ್ನಾಗ ಬಂದಿತ್ತು, ಬಟ್ ಅದು ತಾನಾಗೆ ಬಂದಿದ್ದಿಲ್ಲ, ರಗಣ್ಣ ಅಕ್ಕರದೊಳಗೆ ಆ ಹಾಡು ಸೆಟ್ ಮಾಡಿದ್ರು. ಸೊ ಇದು ಒಂದರದಿಂದ ಒಂದು ಸೈಂಟಿಫಿಕ್ ರೀಸನ್ ಇತ್ತು, ಅದು ಅಂದ್ರೆ ಪ್ರಾಪರ್ ರೀಸನ್ ಇತ್ತು, ಅದು ಆಗೋ ಕಾರಣ ಇತ್ತು. ಸೊ ಅದನ್ನು ನಾವು ನೆಗೆಟಿವ್ ಪಾಯಿಂಟ್ ಅಂತ ತಿಳ್ಕೊಂಡು ಆ ಮನೆ ಮೇಲೆ ಹಾಕೊಳಕ್ಕೆ ಪ್ರಯತ್ನ ಪಟ್ವಿ. ಬಟ್ ಆ ಮನೆಯೊಳಗೆ ಏನೂ ಇರಲಿಲ್ಲ, ಯಾಕಂದ್ರೆ ಆ ಮನೆಯಾಗಿದ್ದವ್ರು ಇವತ್ತಿಗೂ ಆರಾಮ ಅದಾರ, ಅವ್ರಿಗೇನು ತೊಂದರೆ ಇಲ್ಲ, ಅವ್ರ ಪಾಡಿಯವ್ರು ಬಿಂದಾಸ್ ಅದರ, ಕೋಟಿಗಟ್ಟಲೆ ಮನೆ ಬೆಲೆ ಬಾಳೋರು ಐದು ಮನೆ ಐತಿ, ಅವರು ಚಂದ ಅದರ. ಸೊ ನಮ್ಗೇನಪ್ಪ ಅಂತ ಹೇಳಿದ್ರೆ ಆ ಕಡೆಯಿಂದ ಹೋಗಿ ಬರೋ ಮುಂದೆ ನಾವು ತಲೆಗೆ ಇಟ್ಕೊಂಡು ಹೋಗ್ತೀವಲ್ಲ, ಏನರ ಒಂದು ಪಾಯಿಂಟ್ ನಾವು ಮನಸ್ಸಾಗ ಇಟ್ಕೊಂಡು ಹೋಗ್ತೀವಿ, ನೆಗೆಟಿವ್ ಈ ಕೆಟ್ಟದಕ್ಕತಿ ಕೆಟ್ಟದಕ್ಕತ್ತ ಕೆಟ್ಟದಾಗತ್ತಿ, ಒಳ್ಳೆದಕ್ಕತ್ತ ಅಂತ ಹೋದಾಗ ಅದು ಒಳ್ಳೆದಕ್ಕತ್ತಿ. ಸೊ ನಾವು ಅದ್ರಾಗ ಒಂದು ಒಳ್ಳೆದ ಪಾಯಿಂಟ್ ನೋಡಲಿಲ್ಲ, ನಮಗೆ ಕಂಡು ಬರಲಿಲ್ಲ, ಬಟ್ ಕೆಟ್ಟದ ಪಾಯಿಂಟ್ ನೋಡಿದಾಗ ಅದು ಕೆಟ್ಟದ ಕಂಡು ಬಂದಿತ್ತು ಅಷ್ಟೇ. ಬಿಟ್ಟರೆ ಮತ್ತೆ ಇದೇನಂತಾರಲ್ಲ ಈ ನೆಗೆಟಿವ್ ಪಾಯಿಂಟ್ ಐತಿ, ದೆವ್ವ ಭೂತ ಅದೆಲ್ಲ ಸುಳ್ಳು ಅನ್ಕೋತೀನಿ ನಾನು, ಇಷ್ಟೆಲ್ಲ ಆದಮೇಲೆ ಸುಳ್ಳು ಅಂತ ಯಾಕೆ ಅನ್ನತ್ತೀನಿ ಅಂತ ಹೇಳಿದ್ರೆ, ನಾವು ಹೋದಾಗ ಅಲ್ಲಿ ಏನು ಘಟನೆ ನಡೆದಿದ್ವಲ್ಲ ಅದೆಲ್ಲದಕ್ಕೂ ಇನ್ನೊಂದು ಕಾರಣ ಐತಿ. ಬಟ್ ಇದ್ರೊಳಗೆ ನನಗೆ ಒಂದು ಸೀನ್ ಎರಡು ಸೀನ್ ನನಗೆ ಭಾಳ ತಲೆ ಇನ್ನೂ ಕೊರಕತ್ತವ ಅಂತ ಹೇಳಿದ್ರೆ, ಒಂದು ಹುಡುಗಿ ನಕ್ಕಿದ್ದ ಆ ಜಲಪಾತದ ಕಡೆ ಹುಡುಗಿ ನಕ್ಕಿದ್ದ, ಆಕೆ ಯಾಕೆ ನಕ್ಕೊಳಕ್ಕೆ ಯಾರು ಅಂತ ನಮಗೆ ಕಣ್ಣಿ ಕಾಣಲಿಲ್ಲ, ಒಟ್ಟಕ್ಕೆ ಸಿಡ್ಲು ಹೊಡೆದಪ್ಪ ಅಂದರೂ ಆಕೆ ನಕ್ಕಿದ್ದ. ಹಳ್ಳಿ ಇನ್ನೊಂದು ಅಜ್ಜಮ್ಮ ಅವ್ರ ತಲೆ ಮೇಲೆ ಒಂದೊಂದು ಕಿಂಟೋಲ್ಗಟ್ಟಲೆ ಕಟ್ಟಿಗಿನ 100 kg ಕಟ್ಟಿಗೆ ಇಟ್ಕೊಂಡು ಹೊಂಟ, ಅದೊಂದು ಆಕ್ಟಿವ್ ಆಗಿ ಹೊಂಟಿದ್ರು ಅವ್ರು, ಯಾವತ್ತು ಹಿಂಗೆ 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 ಹೊಂಟಿದ್ದಿಲ್ಲ, ನಾರ್ಮಲ್ ಏನು ತಲೆ ಮ್ಯಾಗೆ ಏನೋ ಒಂದು 5 kg ಇಟ್ಕೊಂಡು ಬಿಡೋ ಅನ್ನೋ ಲೆಕ್ಕ ಕರಾಮಿಸಿ ಹೊಂಟಿದ್ರು ಅವರು. ಆ ಅಜ್ಜ ಮುಂದೊಂದು ತಲೆಯಾಗ ನಂಗೆ ಇವು ಕುಂತತಿ, ಹೊಳ್ಳೆ ಅದೇನು ಅಡ್ವೆಂಚರಸ್ ಪ್ಲೇಸ್ ಅಂತ ಹೇಳಿ ನಲಿವ, ಆ ಪ್ಲೇಸ್ ಒಳಗೆ ನಕ್ಕಿದ್ದು ಅಂತ ಈಗ ತಲೆ ಕುಂತತಿ. ಅವೆರಡು ಪಾಯಿಂಟ್ ಬಿಟ್ರೆ ಬಾಕಿ ಎಲ್ಲ ಇನ್ನು ಅವ್ರ ಮನೆ ವಿಚಾರದ ಬಂತಲ್ಲ ಅದೆಲ್ಲ ನಾರ್ಮಲ್ ಆಗಿ ನಡೆದಿತ್ತು, ಅದೆಲ್ಲ ಅದಕ್ಕೊಂದು ರೀಸನ್ ಇತ್ತು ಅಷ್ಟೇ. ಸೊ ಇದನ್ನು ನಾನು ಶಾರ್ಟ್ ಮೂವಿ ಮಾಡ್ಬೇಕಂತೇಳಿ ಪ್ಲ್ಯಾನ್ ಇಟ್ಕೊಂಡಿದ್ದೆ, ಬಟ್ ಬಜೆಟ್ ಖರ್ಚು ಭಾಳ ಬರ್ತೈತೆ ಅನ್ನೋ ಕಾರಣಕ್ಕಾಗಿ ನಾನು ಮಾಡಿದಾರ್ದ ಸ್ಟೋರಿ ನಿಮ್ಮ ಮುಂದೆ ಹೇಳಿಕೊಂಡೆ. ಕ್ಯೂರಿಯಾಸಿಟಿ ಒಳಗೆ ಬಂದು ಥ್ರಿಲ್ ಒಳಗೆ ಬಂದು ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡ್ರಿ. ಥ್ಯಾಂಕ್ ಯು.